ಭಗವಂತನ ಅದ್ಭುತವಾದ ಬ್ರಹ್ಮೋತ್ಸವದಲ್ಲಿ ಬೆಳಗ್ಗೆ ಚಿನ್ನಶೇಷ ವಾಹನವನ್ನು ಮುಗಿಸಿದಂತಹ ಶ್ರೀನಿವಾಸ ದೇವರು ಸ್ಥಪನ ತಿರುಮಂಜರವನ್ನು ಮಾಡಿಕೊಂಡು ಈಗ ಹಂಸ ವಾಹನದಲ್ಲಿ ಭಗವಂತ ಬರ್ತಾ ಇದ್ದಾನೆ. ಹಂಸ ವಾಹನ ಆರೂಢನಾದಂತಹ ಶ್ರೀನಿವಾಸನ ದಿವ್ಯ ಭವ್ಯವಾದಂತಹ ಈ ಬ್ರಹ್ಮೋತ್ಸವದ ಶುಭ ಗಳಿಗೆ ನಾಳಿನ ದಿವಸ ಭಗವಂತನ ಸಿಂಹವಾಹನದ ಉತ್ಸವವಾದರೆ ಇಂದು ಪರಮ ಪವಿತ್ರವಾದಂತಹ ಹಂಸವಾಹನದಲ್ಲಿ ಆ ಶ್ರೀನಿವಾಸ ದೇವರು ಪವಡಿಸ್ತಾ ಇದ್ದಾರೆ. ಇಂತಹ ಶ್ರೀನಿವಾಸ ದೇವರ ಈ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲು ಭೂವೈಕುಂಠ ಅನಿಸಿಕೊಂಡಿರುವಂತಹ ತಿರುಮಲ ಕ್ಷೇತ್ರದಿಂದ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ಈ ಒಂದು ಕ್ಷೇತ್ರ, ಆ ಕ್ಷೇತ್ರದ ಮಹಿಮೆ ಹಾಗೂ ಅಲ್ಲಿ ಬರುವಂತಹ ಭಗವಂತನ ಅದ್ಭುತವಾದಂತಹ ಲೀಲೆಗಳು, ಈ ಎಲ್ಲವನ್ನೂ ಕೂಡ ನಾವು ಈ ಏನು ನಮಗೆ ಒಂದು ಆವರಕ ಕಾಣ್ತಾ ಇದೆ ಅದರ ಹಿಂದೆ ಶ್ರೀನಿವಾಸ ದೇವರು ಸನ್ನಿಹಿತರಾಗಿ ಇದ್ದಾರೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ನಂದ ನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ, ನಿವಾರಯಾಶ್ವನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಎರಡನೇ ದಿವಸದಲ್ಲಿ ದ್ವಿತೀಯಂಚ ತಥಾ ರಾತ್ರೌ ಅಭವದ್ ಹಂಸವಾಹನಂ. ಎರಡನೇ ದಿವಸ ರಾತ್ರಿ ಹಂಸವಾಹನದಲ್ಲಿ ಶ್ರೀನಿವಾಸ ಉತ್ಸವದಲ್ಲಿ ಬರ್ತಾನೆ.
ಹಂಸವು ಜೀವೋತ್ತಮರಾಗಿರ್ತಕ್ಕಂಥ ಸೃಷ್ಟಿಕರ್ತರಾದ ಚತುರ್ಮುಖ ಬ್ರಹ್ಮದೇವರ ವಾಹನ. ಬ್ರಹ್ಮದೇವರು ಜೀವೋತ್ತಮರು, ಪರಿಶುದ್ಧ ಅಂತಃಕರಣರು, ಶುದ್ಧವಾದ ವ್ಯಕ್ತಿತ್ವ. ಅದರಂತೆ ಹಂಸವು ಕೂಡ ಶುದ್ಧವಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ವಾಹನ. ಆದ್ದರಿಂದಲೇ ಬ್ರಹ್ಮದೇವರು ಅದನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ. ತಾವು ಪರಮಾತ್ಮನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡುವವರು ಅನ್ನೋದರ ಸಂಕೇತವಾಗಿ ಬ್ರಹ್ಮದೇವರು ತಮ್ಮ ವಾಹನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಆದ್ದರಿಂದ ಹಂಸವಾಹನನಾಗಿ ಭಗವಂತ ಮೆರೀತಾನೆ. ಹಂಸ ಅಂದರೆ ಅದು ಗಮನಕ್ಕೆ ಪ್ರಸಿದ್ಧ. ಹಂತಿ ಇತಿ ಹಂಸ, ಹಂತಿ ಅಂದರೆ ಗಚ್ಚತಿ ಅಂತರ್ಥ. ಬಹಳ ಸುಂದರವಾಗಿ ನಡೀತಕ್ಕಂಥದ್ದು, ಅದರ ಪದವಿನ್ಯಾಸ ಲೋಕಮೋಹಕ. ಅದರಂತೆ ನಾವೂ ಕೂಡ ಆ ಹಂಸವನ್ನು ನೋಡಿ ಕಲಿಬೇಕು. ಅದರ ಪದವಿನ್ಯಾಸ ಅತ್ಯಂತ ಮೋಹಕವಾಗಿದ್ದರೆ ನಮ್ಮ ಪದಗಳು ಕೂಡ, ನಮ್ಮ ಬಾಯಿಂದ ಬರುವ ಶಬ್ದಗಳು ಕೂಡ ಬಹಳ ಸುಂದರವಾಗಿ ಆಕರ್ಷಕವಾಗಿರಬೇಕು. ಅಶ್ಲೀಲವಾದಂಥ ಪದಗಳನ್ನು ಬಳಸಬಾರ್ದು. ಅದು ಹೇಗೆ ಸುಂದರವಾಗಿ, ಮೋಹಕವಾಗಿ, ಆಕರ್ಷಕವಾಗಿ ಹೆಜ್ಜೆ ಇಡ್ತದೋ ನಮ್ಮ ಮಾತು ಕೂಡ ಆಕರ್ಷಕವಾಗಿ, ಮೋಹಕವಾಗಿ, ಆನಂದದಾಯಕವಾಗಿರಬೇಕು ಅನ್ನೋದರ ಸಂಕೇತ. ಅದನ್ನು ತನ್ನ ಭಕ್ತರಿಗೆ ತೋರಿಸಲಿಕ್ಕೋಸ್ಕರವಾಗಿ ಶ್ರೀನಿವಾಸ ಹಂಸವಾಹನನಾಗಿ ಉತ್ಸವದಲ್ಲಿ ಬರ್ತಾನೆ. ಮತ್ತು ಪರಮಾತ್ಮ ಶ್ರೀನಿವಾಸನೇ ತಾನೊಮ್ಮೆ ಹಂಸದ ಸ್ವರೂಪವನ್ನು ಕೂಡ ಧರಿಸಿದ್ದ ಅಂತ ಭಾಗವತದಲ್ಲಿ ಉಂಟು. ಹಂಸಸ್ವರೂಪಿ ಅವದದಚ್ಯುತ ಆತ್ಮಯೋಗಂ, ಹಂಸರೂಪವನ್ನು ಧರಿಸಿ ಹಂಸ ನಾಮಕ ಪರಮಾತ್ಮನಾಗಿ ಸನಕಾದಿಗಳಿಗೆ ಸನ್ಯಾಸ ಧರ್ಮವನ್ನು, ಆತ್ಮಯೋಗವನ್ನು ಉಪದೇಶ ಮಾಡಿದ್ದಾನೆ ಪರಮಾತ್ಮ ಅಂತ ಉಂಟು. ಹಾಗೆ ಸನ್ಯಾಸ ಅಂತಂದರೆ ಸರ್ವಸಂಗವನ್ನು ಪರಿತ್ಯಾಗ ಮಾಡತಕ್ಕಂಥದ್ದು. ಹಂಸವೂ ಕೂಡ ಹಾಗೆ ಎಲ್ಲ ಸಂಘವನ್ನು ಬಿಟ್ಟು ಕೇವಲ ಕಮಲದಲ್ಲಿ ಆಸಕ್ತವಾಗಿರ್ತದೆ ಹಂಸ. ಸಂಘವನ್ನು ಪರಿತ್ಯಾಗ ಮಾಡಿದ್ದರಿಂದ ಅದಕ್ಕೆ ಹಂಸ ಅಂತನ್ನುವ ಹೆಸರು ಬಂದಿದೆ. ಹಾಗೆ ಸರ್ವಸಂಗ ಪರಿತ್ಯಾಗ ಮಾಡುವ ಸನ್ಯಾಸ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಪರಮಾತ್ಮ ಹಂಸ ರೂಪ ತಾಳಿದ್ದ. ಅದನ್ನೂ ಸೂಚನೆ ಮಾಡುತ್ತಿದ್ದಾನೆ, ಕೇವಲ ನನ್ನ ಪಾದದಲ್ಲಿ ಸಂಘ ಇಡ್ರಿ, ಇತರ ಸಂಘವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡಿರಿ ಅನ್ನುವ ಸೂಚನೆಯನ್ನು ಕೊಡೋದಕ್ಕೆ ಭಗವಂತ ಶೇಷವಾಹನನಾಗಿ ಮರಿತಾ ಇದ್ದಾನೆ. ಮತ್ತು ಹಂಸ ದಿವ್ಯವಾಗಿರತಕ್ಕಂಥ ಒಂದು ಬೌದ್ಧಿಕ ಶಕ್ತಿಯನ್ನು ಪಡೆದಿದೆ. ಪರಮಾತ್ಮನ ಸೃಷ್ಟಿಯಲ್ಲಿ ಹಂಸ ಬಹಳ ಅದ್ಭುತವಾದಂಥ ಪಕ್ಷಿ. ಏನು ಹಂಸದ ಶಕ್ತಿ ಅಂದರೆ, ಹಾಲು ಮತ್ತು ನೀರು ಎರಡನ್ನು ಬೆರೆಸಿ ಒಂದು ಪಾತ್ರೆಯಲ್ಲಿಟ್ಟರೆ ಆ ಹಂಸ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೆ, ನೀರು ಬಿಡ್ತದೆ. ಇದು ಹಂಸದ ಒಂದು ದಿವ್ಯವಾದ ಶಕ್ತಿ. ತನ್ನ ಬುದ್ಧಿಯಿಂದ ಎರಡನ್ನು ಬೇರ್ಪಡಿಸಿ ಕೇವಲ ಹಾಲನ್ನು ಸ್ವೀಕಾರ ಮಾಡ್ತದೆ. ಕ್ಷೀರ ನೀರ ವಿಭೇದ ಕೃತ ಅಂತಾರೆ. ಅದರಂತೆ ಮನುಷ್ಯನೂ ಕೂಡ ತನ್ನ ಜೊತೆಗಿರುವವರಲ್ಲಿ, ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಗುಣ ದೋಷ ಎರಡನ್ನೂ ನೋಡ್ತಿರ್ತಾನೆ. ಮನುಷ್ಯರಲ್ಲಿ ಎರಡೂ ಬೆರೆತಿರ್ತದೆ, ಗುಣಗಳು ಬೆರೀತದೆ, ದೋಷಗಳು ಬೆರೆತಿರ್ತದೆ. ದೋಷಾಂಶವನ್ನು ಬಿಟ್ಟು ಗುಣಾಂಶವನ್ನು ಸ್ವೀಕಾರ ಮಾಡಬೇಕು. ಗುಣಾಂಶ ಅದರಿಂದ ಸಂತೋಷ ಪಡಬೇಕು, ದೋಷಗಳನ್ನು ಹೊಟ್ಟೆಯಲ್ಲೇ ಹಾಕ್ಕೊಳ್ಬೇಕು, ಅದನ್ನು ಮರಿಬೇಕು, ಗುಣಾಂಶವನ್ನು ಎತ್ತಿ ತೋರಿಸಬೇಕು, ಗುಣಗ್ರಾಹಿಗಳಾಗಬೇಕು ಅನ್ನೋದು ಹಂಸದ ಒಂದು ಸಂದೇಶ. ಪರಮಾತ್ಮನೂ ಕೂಡ ಹಾಗೆ ನಡ್ಕೊಂಡಿದ್ದಾನೆ. ಹಂಸ ವಾಹನನೂ ಆಗಿದ್ದಾನೆ, ಹಂಸ ಸ್ವರೂಪಿಯೂ ಆಗಿದ್ದಾನೆ, ಮತ್ತು ಹಂಸದಂತೆ ನಡ್ಕೊಂಡಿದ್ದಾನೆ. ಏನು ಭಕ್ತರು ಮಾಡುವ ಅಪರಾಧಗಳು ಎಷ್ಟೇ ಇದ್ದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ನೀರನ್ನು ಹಂಸ ಬಿಡುವಂತೆ ಅಪರಾಧಗಳನ್ನೆಲ್ಲ ಬಿಟ್ಟು ಅವರು ಮಾಡಿದ ಸೇವೆ, ಭಕ್ತಿ, ಸ್ತೋತ್ರ ಏನಿದೆ ಅದನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ಫಲ ಕೊಡ್ತಾ ಇದ್ದಾನೆ ಸ್ವಾಮಿ. ನಮ್ಮ ದೋಷಗಳನ್ನು ಅವನೇನಾದರೂ ಎಣಿಸಿದರೆ ನಮಗೆ ಬದುಕಲಿಕ್ಕೆ ಸಾಧ್ಯವಿದ್ದಿಲ್ಲ. ನಮ್ಮ ಗುಣಾಂಶವನ್ನು ಮಾತ್ರ ಗ್ರಹಣ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಸಂಕೇತವಾಗಿ ಹಂಸವಾಹನನಾಗಿ ಬರ್ತಾ ಇದ್ದಾನೆ. ಮತ್ತು ಹಂಸ ಅಚ್ಚೆ ಬಿಳಿ ಬಣ್ಣದ್ದು, ಶುದ್ಧತ್ವದ ಸಂಕೇತ. ಅದು ಕಮಲದಲ್ಲಿ ಆಸಕ್ತಿ ತೋರಿಸುವಂತೆ ಎಲ್ಲ ಭಕ್ತರು ಕೂಡ ಭಗವಂತನ ಚರಣ ಕಮಲಗಳಲ್ಲಿ, ಪಾದ ಪದ್ಮಗಳಲ್ಲಿ ಆಸಕ್ತಿಯನ್ನು ತೋರಿಸಬೇಕು. ಭಗವಂತನ ಸ್ತೋತ್ರ ಪದಗಳನ್ನು, ಅವನ ಸ್ತುತಿ ಪದಗಳನ್ನೇ ವಿನ್ಯಾಸ ಮಾಡಬೇಕು, ಅದನ್ನೇ ನಾಲಿಗೆಯಿಂದ ಹೇಳ್ತಾ ಇರಬೇಕು. ಇದು ಆ ಹಂಸವಾಹನನಾಗಿ ಬರತಕ್ಕಂಥ ಪರಮಾತ್ಮನ ಸಂದೇಶ. ನೀವು ಈ ರೀತಿ ಹಂಸದಂತೆ ವರ್ತಿಸಿರಿ, ನಾವು ಕೂಡ, ನಾನು ನಿಮ್ಮಲ್ಲಿ ನೆಲೆಸ್ತೇನೆ, ಹಂಸದ ಮೇಲೆ ಸಂಚಾರ ಮಾಡಿದಂತೆ ನಿಮ್ಮಲ್ಲಿಯೂ ಕೂಡ ನಾನು ಒಳಗಡೆ ಪ್ರವೇಶ ಮಾಡ್ತೇನೆ ಎಂಬ ಸೂಚನೆಯನ್ನು ಹಂಸವಾಹನನಾದ ಭಗವಂತ ಕೊಡ್ತಾ. ಈಗ ಹಂಸವಾಹನನಾದ ಭಗವಂತನ ಉತ್ಸವವನ್ನು
ನಾವೆಲ್ಲ ನೋಡೋಣ. श्रियः कांताय कल्याण निधये निधयेर्थिनां श्री वेंकट निवासाय श्रीनिवासाय मंगलम् भगवंतन ब्रह्मोत्सवद एरडने दिनद सायंकाल अत्यंत अद्भुतवादंतह वातावरण ಚತುರ್ಯುಗ ಮೂರ್ತಿ ಶ್ರೀನಿವಾಸನ ಉತ್ಸವ ಮೂರ್ತಿಯನ್ನು ಬ್ರಹ್ಮದೇವರು ಪ್ರಾರಂಭ ಮಾಡಿರುವ ಈ ಬ್ರಹ್ಮೋತ್ಸವದ ಒಂದು ಕಾಣಿಕೆಯನ್ನಾಗಿ ಸಮರ್ಪಣೆಯನ್ನಾಗಿ ಭಗವಂತನ ಈ ಅದ್ಭುತವಾದಂತಹ ವಾಹನ ಹಂಸವಾಹನವಾಗಿ ಇದೆ. ಪರಮ ಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಉತ್ಸವದ ಮಹಿಮೆಯನ್ನು ಹೇಳ್ತಾ ಬಹಳ ಸುಂದರವಾಗಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ದೇವರಿಗೆ ಸಮರ್ಪಣೆಯನ್ನು ಮಾಡಿ ಬ್ರಹ್ಮದೇವರೇ ಮುಂದೆ ನಿಂತು ನಡೆಸುವಂತಹ ಉತ್ಸವ ಆದ್ದರಿಂದ ಇದು ಬ್ರಹ್ಮೋತ್ಸವ. ಎಷ್ಟರ ಮಟ್ಟಿಗೆ ನಾವು ಸಮರ್ಪಣೆ ಮಾಡಬೇಕು ಅನ್ನುವುದನ್ನು ಬ್ರಹ್ಮದೇವರು ತೋರಿಸಿಕೊಡ್ತಾರೆ. ಎಲ್ಲವೂ ಕೂಡ ಈಶಾವಾಸ್ಯಂ ಇದಂ ಸರ್ವಂ, ಪ್ರತಿಯೊಂದು ಭಗವಂತನಿಗೆ ಸೇರಿದ್ದು ಸಮರ್ಪಿತವಾದದ್ದು, ನನ್ನದೇನೂ ಇಲ್ಲ ಅಲ್ಲಿ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ. ಹಾಗೆ ಬ್ರಹ್ಮದೇವರು ನಿನ್ನೆಯಿಂದ ಪ್ರಾರಂಭ ಮಾಡಿಕೊಂಡು, ಧ್ವಜಾರೋಹಣದಿಂದ ಪ್ರಾರಂಭ ಮಾಡಿಕೊಂಡು ಚಕ್ರಸ್ನಾನದವರೆಗೆ ಎಲ್ಲವನ್ನೂ ಸಮರ್ಪಣೆ ಮಾಡಿದರು. ಎರಡನೆಯ ದಿವಸವೇ ಬ್ರಹ್ಮದೇವರ ಮನಸ್ಸಿಗೆ ಬಂತು, ಎಲ್ಲವನ್ನೂ ಸಮರ್ಪಣ ಮಾಡಿದ್ದೇನೆ, ನನಗೆ ಅತ್ಯಂತ ಪ್ರಿಯವಾದಂತಹ ನನ್ನ ವಾಹನವನ್ನು ಯಾಕೆ ಸಮರ್ಪಣೆ ಮಾಡಬಾರದು ಅನ್ನುವುದನ್ನು ವಿಚಾರ ಮಾಡಿ ಬ್ರಹ್ಮದೇವರು ತಮ್ಮ ವಾಹನವಾದಂತಹ ಹಂಸ ಅದರ ಪ್ರತೀಕವನ್ನೇ 14 ಲೋಕಗಳಿಗೆ ಒಡೆಯನಾಗಿರ್ತಕ್ಕಂತಹ ಶ್ರೀನಿವಾಸನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಶ್ರೀನಿವಾಸ ದೇವರು ಆ ಹಂಸವನ್ನು ಬ್ರಹ್ಮದೇವರ ಮೇಲೆ ಪರಮಾನುಗ್ರಹವನ್ನು ಮಾಡಿ
ತಮ್ಮ ವಾಹನವನ್ನಾಗಿ ಇಟ್ಟುಕೊಂಡು ಬ್ರಹ್ಮದೇವರಿಗೆ ಹೇಳಿದ್ದಾರೆ, ನೀನು ಕೊಟ್ಟಿರುವ ಈ ಸಮರ್ಪಣೆ ಮಾಡಿರುವ ಈ ವಾಹನ ಅತ್ಯಂತ ಅದ್ವಿತೀಯವಾಗಿದೆ, ಆದ್ದರಿಂದ ದ್ವಿತೀಯ ದಿನದಲ್ಲೇನೆ ಇದರ ಉತ್ಸವದಲ್ಲಿ ಇದರ ಮೇಲೇರಿ ನಾನು ಬಂದು ನಿನಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಶ್ರೀನಿವಾಸ ದೇವರು ಬ್ರಹ್ಮದೇವರು ಸಮರ್ಪಿಸಿದಂತಹ ಈ ಹಂಸವನ್ನು ತಮ್ಮ ವಾಹನವನ್ನಾಗಿ ಬಳಸಿಕೊಂಡು ಬರ್ತಾ ಇದ್ದಾರೆ. ನೋಡಿ, ಪರಮಾತ್ಮ ಆ ಹಂಸದ ಮೇಲೆ ಕುಳಿತು ಹೋಗುವಾಗ ಪಕ್ಕದಲ್ಲಿರುವಂತಹ ತೋಮಾಲೆಗಳು ಹಂಸ ಗಮನದ ಹಾಗೇನೆ ನಮಗೆ ಕಾಣ್ತಾ ಇದ್ದಾವೆ. ಗಮನಶೀಲವಾದಂತಹ ಈ ಹಂಸ ಜಗತ್ತಿನಲ್ಲಿ ಅಪರೂಪವಾಗಿ ಕಾಣುವಂತಹ ಹಾಗೂ ಶುದ್ಧ ನೀರು ಎಲ್ಲಿ ಇರ್ತದೋ ಅಲ್ಲಿ ಮಾತ್ರ ಇರುವಂತಹ ಪಕ್ಷಿ ಈ ಹಂಸ. ಕಲ್ಮಶ ಮಿಶ್ರಣ ಇದು ಯಾವುದನ್ನು ಸಹನ ಮಾಡದೇ ಇರುವಂತಹ ಪಕ್ಷಿ ಹಂಸ. ಅಂತೆಯೇ ಅದರ ಬಣ್ಣವೂ ಕೂಡ ಶುಭ್ರವಾದಂಥದ್ದು. ಹಂಸದ ಬಣ್ಣ ಶುಭ್ರವಾದದ್ದರಿಂದಲೇ ಬಹುಶಃ ಇಂದಿನ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಗೆ ಬಿಳಿಯ ವಸ್ತ್ರವನ್ನು ಉಡಿಸಿ ಆ ಪ್ರತೀಕವನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಶುದ್ಧವಾದ ಭಕ್ತಿ, ಶುದ್ಧವಾದ ಜ್ಞಾನ ಇವು ಎಲ್ಲವೂ ಬಿಳಿ ಬಣ್ಣದ ಪ್ರತೀಕವಾದದ್ದರಿಂದ ಆ ಹಂಸದ ಬಣ್ಣದ ವಸ್ತ್ರವನ್ನು ಶ್ರೀನಿವಾಸ ದೇವರಿಗೆ ಉಡಿಸಿದ್ದಾರೆ. ಪರಮಾತ್ಮ ಬ್ರಹ್ಮದೇವರು ಸಮರ್ಪಣೆ ಮಾಡಿದರು, ನಾವು ಬೇಕಾದಷ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ, ಆದರೆ ಪರಮಾತ್ಮ ಸ್ವೀಕಾರ ಮಾಡಬೇಕಲ್ಲ, ಅದಕ್ಕೂ ಕೂಡ ಒಂದು ಸೂಚನೆಯನ್ನು ಈ ವಾಹನದಲ್ಲಿ ಕೊಡ್ತಾ ಇದ್ದಾರೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳಿದ ಹಾಗೆ ಶುಭಾಶುಭ ಕರ್ಮಗಳನ್ನು ಅರ್ಪಿಸು ಅವನಡಿಗೆ ಅಂತ ಹೇಳ್ತಾರೆ. ಎಲ್ಲ ಕರ್ಮಗಳನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಹೋಗಬೇಕಂತೆ. ಶುಭ ಕರ್ಮಗಳನ್ನು ಕಡ್ಡಾಯವಾಗಿ ಸಮರ್ಪಣೆ ಮಾಡಲೇಬೇಕು, ಅಶುಭ ಕರ್ಮಗಳು ಸಮರ್ಪಣೆ ಮಾಡಬೇಕು ಮಾಡಬಾರ್ದು ಅಂತಂದರೆ ಶುಭ ಕರ್ಮಗಳನ್ನು ಮಾಡುವಾಗ ಏನಾದರೂ ಅಶುಭಗಳು ನಡೆದುವು ಅಂತೇಳಂತಂದರೆ ಅವುಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಂತೆ. ಪರಮಾತ್ಮ ಅದನ್ನು ಏನು ಮಾಡ್ತಾನೆ, ಪರಮಾತ್ಮ ಹಂಸಕ್ಷೀರ ನ್ಯಾಯದಿಂದ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಸಮರ್ಪಣೆ ಮಾಡಿದಂತಹ ಕರ್ಮಗಳನ್ನು ಶುಭ ಕರ್ಮಗಳನ್ನು ತಾನು ಸ್ವೀಕಾರ ಮಾಡ್ತಾನೆ, ಅಶುಭ ಕರ್ಮಗಳನ್ನು ಬಿಟ್ಬಿಡ್ತಾನೆ. ಇದು ಪರಮಾತ್ಮನ ಒಂದು ದೊಡ್ಡ ಗುಣ. ನೋಡಿ, ಆ ಅದ್ಭುತವಾದಂತಹ ಈ ಒಂದು ದೃಶ್ಯ ಸಾಕ್ಷಾತ್ ಸಚ್ಚಿದಾನಂದಾತ್ಮಕನಾಗಿರ್ತಕ್ಕಂತಹ ಶ್ರೀನಿವಾಸನ ಚತುರ್ಯುಗ ಮೂರ್ತಿ ಇದು. ತಿರುಮಲ ಕ್ಷೇತ್ರಕ್ಕೆ ಬಂದಾಗ ಅದರ ದರ್ಶನವಾಗುವಂಥದ್ದದು. ಮುಂಜಾನೆ ಎದ್ದು ಗೋವಿಂದ ನಿನ್ನಿ, ಮುಂಜಾನೆ ಎದ್ದು ಗೋವಿಂದ ನಿನ್ನಿ,
ನಮ್ಮ ಅಂಜಿಪ ದುರಿತವು ದೂರವೆನ್ನಿ ಮುಂಜಾನೆ ಎದ್ದು ಗೋವಿಂದನೆನ್ನಿ ನಮ್ಮ ಅಂಜಿಪ ದುರಿತವು ದೂರವೆನ್ನಿ ಮುಂಜಾನೆ ಎದ್ದು ಗೋವಿಂದನೆನ್ನಿ ಅಸುರ ಸಂಹಾರಿಯನ್ನಿ ದಶ ಶಿರ ವೈರಿಯನ್ನಿ ಅಸುರ ಸಂಹಾರಿಯನ್ನಿ ದಶ ಶಿರ ವೈರಿಯನ್ನಿ ಶಿಶುವು ಮೊರೆಯಿಡಲು ರಕ್ಷಿಸಿದ ನಿನ್ನಿ ಶಿಶುವು ಮೊರೆಯಿಡಲು ರಕ್ಷಿಸಿದ ನಿನ್ನಿ ಅಸುರ ನರಳ್ಯದಿ ಭಸ್ಮವ ಮಾಡಲು ಅಸುರ ಭಸ್ಮವ ಮಾಡಲು ವಸುಧೆಯೊಳ್ ನಾಟ್ಯವನಾಡಿದ ನಿನ್ನಿ ಮುಂಜಾನೆ ಎದ್ದು ಗೋವಿಂದನೆನ್ನಿ ನಮ್ಮ ಅಂಜಿಪ ದುರಿತವು ದೂರವೆನ್ನಿ ಮುಂಜಾನೆ ಎದ್ದು ಗೋವಿಂದನೆನ್ನಿ ನಿನ್ನಿ ಚೆಲುವವನ ನಿನ್ನಿ ಬಲಿಯ ಬೇಡಿದ ನಿನ್ನಿ ಚೆಲುವವನ ನಿನ್ನಿ ಲಲನೆಯ ಅಭಿಮಾನ ಕಾಯ್ದ ನಿನ್ನಿ ಲಲನೆಯ ಅಭಿಮಾನ ಕಾಯ್ದ ನಿನ್ನಿ ಕಲಿಯುಗದಲ್ಲಿ ಬಂದ ಕೃಷ್ಣಾವತಾರ ನಿನ್ನಿ ಕಲಿಯುಗದಲ್ಲಿ ಸಲೆ ಪಾಂಡು ಸುತರನ್ನು ಪಾಲಿಸಿದ ನಿನ್ನಿ ಮುಂಜಾನೆ ಎದ್ದು ಗೋವಿಂದ ನಿನ್ನಿ ನಮ್ಮ ಅಂಜಿಪ ದುರಿತವು ದೂರವೆನ್ನಿ ಮುಂಜಾನೆ ಎದ್ದು ಗೋವಿಂದ ನಿನ್ನಿ ನಿನ್ನಿ ಕಪಟ ನಾಟಕ ನಿನ್ನಿ ಕರುಣಾಕರ ನಿನ್ನಿ ಕಪಟ ನಾಟಕ ನಿನ್ನಿ ಕರಿರಾಜನನು ಕಾಯ್ದ ಕೃಷ್ಣ ನಿನ್ನಿ ಕರಿರಾಜನನು ಕಾಯ್ದ ಕೃಷ್ಣ ನಿನ್ನಿ ಪರಿಪರಿಯಿಂದಲಿ ಭಕ್ತರ ಸಲಗುವ ಪರಿಪರಿಯಿಂದಲಿ ಭಕ್ತರ ಸಲಗುವ ವರದ ಪುರಂದರ ವಿಠಲರೆನ್ನಿ ಮುಂಜಾನೆ ಎದ್ದು ಗೋವಿಂದನೆನ್ನಿ ನಮ್ಮ ಅಂಜಿಪ ದುರಿತವು ದೂರವೆನ್ನಿ ಮುಂಜಾನೆ ಎದ್ದು ಗೋವಿಂದನೆನ್ನಿ ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಹಂಸವಾಹನನಾಗಿ ಶ್ರೀನಿವಾಸ ಭಕ್ತರ ಸಂದರ್ಶನ ಮಾಡಿ ಭಕ್ತರನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ಗರ್ಭಗುಡಿಯಿಂದ ಹೊರಬರ್ತಾ ಇದ್ದಾನೆ. ಪೂರ್ವ ದಿಕ್ಕಿನ ಸ್ಟ್ರೀಟ್ನಲ್ಲಿ ವಾಹನ ಸಂಚರಿಸ್ತಾ ಇದೆ. ಭಗವಂತ ಹಂಸವಾಹನನಾಗಿ ಆರತಿ ಮಾಡಿಸ್ಕೊಳ್ತಾ ಇದ್ದಾನೆ ಅರ್ಚಕರಿಂದ. ಹಂಸದಿಂದ ತಿಳಿಬೇಕಾದ ಸಂದೇಶ ಏನು ಅಂತ ನಾನಾ ರೀತಿಯಾಗಿ ಗುರುಗಳು ತಿಳಿಸ್ತಾ ಇದ್ದಾರೆ.
ವಿಶೇಷ ಅಂದರೆ ಈ ವಾಹನದಲ್ಲಿ ವೀಣೆಯನ್ನು ಧರಿಸಿದ್ದಾನೆ. ವೀಣಾಪಾಣಿಯಾಗಿ ಭಗವಂತ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾನೆ. ಒಂದು ಉಪನಿಷತ್ತಿನಲ್ಲಿ ವೀಣೆ ಅದು ದೇಹಕ್ಕೆ ಒಂದರ್ಥದಲ್ಲಿ ಸಂಕೇತ ಅಂತ ತಿಳಿಸ್ತಾರೆ. ಅದು ನುಡಿಯೋದು ಅಂದರೆ ಬೇರೆ ಇನ್ನೇನಲ್ಲ, ಅದು ಭಗವಂತನ ನಾಮಗಳನ್ನು ಅಂತ ತಿಳಿಬೇಕು. ನಮ್ಮ ದೇಹವೇ ಒಂದು ವೀಣೆ, ಇದರೊಳಗಿರುವಂಥ ಜೀವರು ನಾವೆಲ್ಲ. ನುಡಿಬೇಕಾದರೆ ಅದು ಭಗವಂತನ ಕೈ ಆಡಬೇಕು. ನರತೆ ತ್ವತ್ಕ್ರಿಯತೆ ಕಿಂಚನಾರೆ ತ್ವದ್ರತೆ ನಕ್ರಿಯತೆ ಅಂತ ವೇದ ಪುರುಷ ಹೇಳ್ತಾನೆ. ಭಗವಂತ ಪ್ರೇರಣೆ ಮಾಡದೆ ಹೋದರೆ ಒಂದು ಹುಲ್ಕಡ್ಡಿಯೂ ಅಳಗಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ದೇಹ ಅದು ವೀಣೆಯಂತೆ, ಒಳಗಿದ್ದು ಭಗವಂತ ಪ್ರೇರಣೆ ಮಾಡದೆ ಹೋದರೆ ಇಲ್ಲಿ ಒಂದು ಹುಲ್ಕಡ್ಡಿಯೂ ಅಳಗಾಡದಂತೆ ಒಂದು ಶಬ್ದವೂ ನಮ್ಮ ಬಾಯಿಯಿಂದ ಬರಲಿಕ್ಕಿಲ್ಲ. ಈ ಸಂದೇಶವನ್ನು ನೀಡಲಿಕ್ಕೋಸ್ಕರ ಹಂಸವಾಹನನಾದ ಶ್ರೀನಿವಾಸ ಕೈಯಲ್ಲಿ ವೀಣೆಯನ್ನು ಧರಿಸಿದ್ದಾನೆ. ಹಾಗೆ ಭಗವಂತ ಈ ವಾಹನದಲ್ಲಿ ಬರುವಾಗ ಅವನ ದರ್ಶನ ಮಾಡ್ತಾ ಇದ್ದರೆ ಅವನ ದೃಷ್ಟಿಯನ್ನು ಚಿಂತನೆ ಮಾಡ್ತಾ ಬರಬೇಕು. ಅದು ನಮ್ಮ ಸಕಲ ವಿಧವಾದ ಪಾಪಗಳನ್ನು ಕಳೀತದೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಅರಳಿದ ಕಣ್ಣು, ಕಣ್ಣಿನಲ್ಲಿ ಸದಾ ಶೀತಲವಾದಂತಹ ನೀರಿನ ಹನಿಗಳು ತನ್ಮೂಲಕವಾಗಿ ದೃಷ್ಟಿ ನಮ್ಮ ಮೇಲೆ ಬೀರಿ ನಮ್ಮನ್ನು ಹರಿಸ್ತಿದ್ದಾನೆ ಶ್ರೀನಿವಾಸ ಅಂತ ಚಿಂತನೆ ಮಾಡಬೇಕು. ಶ್ರೀನಿವಾಸನ ಈ ಉತ್ಸವದ ಮೂರ್ತಿ ಇದು ಸ್ವತಃ ಚತುರ್ಮುಖ ಬ್ರಹ್ಮದೇವರು ನಿರ್ಮಾಣ ಮಾಡಿದ್ದು. ನಾಲ್ಕು ರೀತಿಯಾದಂಥ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ರಂತೆ. ಈ ಶ್ರೀನಿವಾಸನ ಮೂರ್ತಿಯನ್ನು ಉತ್ಸವ ಮೂರ್ತಿ ಅಂತ ತಿಳಿಸ್ತಾರೆ ಪುರಾಣಗಳಲ್ಲಿ. ತೋಂಡಮಾನನನ್ನು ಆದೇಶಿಸಿ ಅನೇಕ ವಾಹನಗಳ ಉತ್ಸವದ ರೂಪದಲ್ಲಿ ಭಗವಂತ ಭಕ್ತರ ಅನುಗ್ರಹಿಸಲಿಕ್ಕೋಸ್ಕರವಾಗಿ ಅವರಿದ್ದೆಡೆಗೆ ಬರುವಂತಹ ಮೂರ್ತಿ ಇದು. ಗರ್ಭಗುಡಿಯಲ್ಲಿದ್ದು ಪೂಜೆಗೊಳ್ತಾನೆ, ಅಲ್ಲಿ ಭಕ್ತರೇ ತಾನಿದ್ದೆಡೆಗೆ ಬರಲಿ, ತನ್ನ ದರ್ಶನ ಮಾಡಲಿ ಅಂತ ಅಪೇಕ್ಷೆ ಪಡ್ತಾನೆ. ಆಮೇಲೆ ಭಗವಂತ ಉತ್ಸವಗಳನ್ನು ನಡೆಸ್ಕೊಳ್ತಾನೆ. ನಾನಿದ್ದೆಡೆಗೆ ನೀವೆಲ್ಲ ಬಂದದ್ದಾಗಿದೆ, ಈ ದಿನಗಳಲ್ಲಿ ಮಾತ್ರ ನೀವಿದ್ದೆಡೆಗೆ ನಾನು ಬರ್ತೇನೆ, ನಾನೇ ನಿಮ್ಮನ್ನು ದರ್ಶನ ಮಾಡ್ತೇನೆ ಅಂತ ತೋರಿಸ್ತಾನೆ. ಇದೇ ಉತ್ಸವಗಳ ಉದ್ದೇಶ ಅಂತ ಹೇಳ್ತಾರೆ. ಜಗದೊಡೆಯನಾದ ಬ್ರಹ್ಮರುದ್ರಾದಿ ವಂದಿತನಾದಂಥ ಈ ಹಂಸರೂಪಿ ಭಗವಂತನ ಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಲಿಕ್ಕಿದೆ. ಹಿನಸ್ತಿ ಸಕಲಾನ್ ಪಾಪಾನ್ ಇತಿ ಹಂಸಃ ಅಂತ ಒಂದು ಕಡೆ ಕೇಳಿದ್ದಿದೆ. ಸಕಲ ವಿಧವಾದ ಪಾಪಗಳನ್ನು ಹಿನಸ್ತಿ ನಾಶ ಮಾಡ್ತಾನೆ, ಹಾಗಾಗಿ ಭಗವಂತನಿಗೆ ಹಂಸ ಅಂತ ಹೆಸರು ಬಂತು ಅಂತ. ಪಾಪಗಳ ನಾಶ ಅಂದರೆ ಅರ್ಥ ಪಾಪಗಳಿಂದುಂಟಾಗುವುದು ರೋಗಗಳು. ಇಹಲೋಕದಲ್ಲಿ ಮಾಡಿದಂತಹ ದೊಡ್ಡ ದೊಡ್ಡ ಪಾಪಗಳಿಗೆ ರೋಗದ ರೂಪದಿಂದ ನಾವು ಬಾಧೆಯನ್ನು ಅನುಭವಿಸ್ತೇವೆ. ಹಾಗಾಗಿ ರೋಗ ರೂಪದಿಂದ ಅನುಭವಿಸುವ ಪಾಪಗಳೇ ಪರಿಹಾರ ಆದರೆ ರೋಗನೂ ಇಲ್ಲ ಅಂತ ಆಗ್ತದೆ. ನೀವು ನೋಡ್ತಾ ಇದ್ದೀರಿ ಆ ವೀಣೆ ಎಷ್ಟು ಅದ್ಭುತವಾಗಿ ರತ್ನಗಳಿಂದ ಶೋಭಿಸ್ತಾ ಇದೆ. ಭಗವಂತನ ದೇಹ ತುಂಬ ಧರಿಸಿದಂತಹ ಆಭರಣಗಳ ವಿಶೇಷತೆ, ಅವುಗಳ ಹೊಳಪು, ಅಚ್ಚ ಪಚ್ಚೆ ನೀಲ ಹವಳ ಎಲ್ಲ ಆಭರಣಗಳಿಂದ ಶೋಭಿಸ್ತಾ ಇದ್ದಾನೆ ಶ್ರೀನಿವಾಸ. ಅವನ ವಿಶೇಷ ದರ್ಶನ ಮಾಡಬೇಕು. ಆ ವೀಣೆ ಆ ಭಗವಂತನ ಕೈ ಸೇರಿದೆ. ಆ ಸ್ಥಾನ ಸೇರಿದಂಥ ವೀಣೆಯ ಭಾಗ್ಯ ಎಂಥದ್ದು! ವೀಣೆ ಎಷ್ಟೋ ಭಾಗ್ಯ ಮಾಡಿದ್ರಿಂದ ಅವನ ಭಗವಂತನ ತೊಡೆ ಸೇರಿದೆ ಅಂತ ಚಿಂತನೆ ಮಾಡಬೇಕು. ಭಗವಂತನ ಸರ್ವ ಆಯುಧ, ಸರ್ವ ಆಭರಣ,
ಹಾಗೂ ಸರ್ವ ವಾದ್ಯಗಳು ಲಕ್ಷ್ಮೀಮಯ ಅಂತ ಹೇಳ್ತಾರೆ. ಕೃಷ್ಣನಾದಾಗ ಅವನು ಕೊಳಲನ್ನು ಧರಿಸಿದ್ದ, ಮುರುಳೀಧರ ಅಂತಾದ. ಆ ಮುರುಳಿಯನ್ನು ತನ್ನ ಅಧರಾಮೃತದಿಂದ ಒಳಗಡೆ ಗಾಳಿ ತುಂಬುವಾಗ ಆ ಮುರುಳಿಯಲ್ಲಿ ಲಕ್ಷ್ಮೀ ಸನ್ನಿಹಿತಳಾಗಿದ್ಲಂತೆ. ಅವಳು ಶ್ರೀದೇವಿ ಅಂತ ಹೇಳ್ತಾರೆ. ಶ್ರೀದೇವಿ ವೇಣುಮಾವಿಸ್ಯ ಅಂತ ಪುರಾಣ ಹೇಳ್ತದೆ. ಹಾಗೆ ವೀಣೆಯಲ್ಲೂ ಕೂಡ ಭಗವಂತನ ವಿಶೇಷವಾದಂಥ ಅನುಗ್ರಹ ಪಡಿಬೇಕು ಅಂತ ಅವನ ಕೈ ಸೇರಿದವಳು ಲಕ್ಷ್ಮಿ ಅಂತ ಭಾವಿಸಬೇಕು. ವೀಣೆಯೂ ಲಕ್ಷ್ಮಿನೇ, ಮುರುಳಿಯೂ ಲಕ್ಷ್ಮಿನೇ. ಯಾವೆಲ್ಲ ಭಗವಂತ ವಾದ್ಯಗಳನ್ನು ಧರಿಸ್ತಾನೆ ಆ ಎಲ್ಲ ವಾದ್ಯಗಳ ರೂಪದಲ್ಲಿ ಲಕ್ಷ್ಮೀ ಸನ್ನಿಧಾನ ಅಂತ ಚಿಂತನೆ ಮಾಡ್ತಾರೆ. ಗಜಗಳ ಪಡೆ, ಗಜಗಳು ಕೂಡ ಎಲ್ಲರಿಗೆ ವಿಶೇಷ ಸಂಪತ್ತನ್ನು ನೀಡುವಂಥವು. ವೈಭವದ್ಯೋತಕ ಗಜಲಕ್ಷ್ಮಿ ಅಂತ ತಿಳಿಸ್ತಾರೆ. ಮತ್ತೊಂದು ಬಾರಿ ಹಂಸವನ್ನು ಸ್ಫುಟವಾಗಿ ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ. ಹಂಸ ಎಷ್ಟದ್ಭುತವಾಗಿದೆ, ಎಷ್ಟು ವಿಶಾಲವಾಗಿದೆ, ಮುಂದಿರುವ ಚೊಂಚುಗಳು ಆಭರಣಭರಿತವಾದ ಹಂಸ. ಭಗವಂತನನ್ನು ಹೊತ್ತು ವಿಶೇಷ ಸೇವೆಯ ಕೈಂಕರ್ಯವನ್ನು ಧರಿಸ್ತಾ ಇದೆ. SVBC ಮೂಲಕವಾಗಿ ಎಲ್ಲ ವೀಕ್ಷಕರಿಗೆ ಇದೊಂದು ಅದ್ಭುತ ಭಾಗ್ಯ. ಈ ಚಾನೆಲ್ಲಿನ ಮೂಲಕ ಒದಗುತ್ತಾ ಇದೆ. ಭಗವಂತನ ರೂಪಗಳು ಸ್ತ್ರೀರೂಪ ಪುರುಷರೂಪ ಅಂತ ಎರಡು ಪ್ರಭೇದವಿದೆ. ಅದರಲ್ಲಿ ವಿಶೇಷ ಅಂದರೆ ಸ್ತ್ರೀರೂಪ ಅಂತ ಕೇಳ್ತೇವೆ, ಮೋಹಿನಿ ರೂಪ. ಇನ್ನೊಂದು ಪ್ರಮಾಣದಲ್ಲಿ ಒಂದು ಧನ್ವಂತರಿ ರೂಪನೂ ಇದೆ ಅಂತ ಪ್ರಸಿದ್ಧಿ. ಹಾಗೆ ಸ್ತ್ರೀರೂಪಗಳು ಬಹಳ ವಿಶೇಷ. ಆದರೆ ಭಗವಂತ ಸ್ತ್ರೀ ಅಲ್ಲ ಅಂತ ಉಪನಿಷತ್ತು ಹೇಳ್ತದೆ. ವೇಷ ಮಾತ್ರ ಸ್ತ್ರೀ, ದೇವರು ಸ್ತ್ರೀ ಅಲ್ಲ, ನ ಸ್ತ್ರೀ ಅಂತ ಹೇಳ್ತಾರೆ. ನ ಪುಮಾನ್, ಭಗವಂತನನ್ನು ಉಪನಿಷತ್ತು ಹೇಳೋದು ಹಾಗೆ. ರೂಪ ಮಾತ್ರ ಸ್ತ್ರೀ ರೂಪ. ಭಗವಂತ ಈ ಹಂಸವಾಹನನಾಗಿ ತಾನು ವೀಣಾಪಾಣಿಯಾಗಿ ಒಂದರ್ಥದಲ್ಲಿ ತನ್ನನ್ನು ಹೀಗೆ ಉಪಾಸನೆ ಮಾಡಿದ್ದರಿಂದಲೇ ತನ್ನ ಮಗನನ್ನು ಪರಮಾತ್ಮ ಹಂಸವಾಹನನನ್ನಾಗಿ ಮಾಡಿದ ಅಂತ ತಿಳಿಸ್ಬೋದು. ಯೇ ಯಥಾ ಯಥಾ ಮಾಂ ಪ್ರಪದ್ಯಂತೆ, ಯಾರು ಭಗವಂತನನ್ನು ಯಾವ ಗುಣಗಳುಳ್ಳವ ಅಂತ, ಯಾವ ವಾಹನವುಳ್ಳವ ಅಂತ ಉಪಾಸನೆ ಮಾಡ್ತಾರೋ ಭಕ್ತರಿಗೆ ಆ ಭಾಗ್ಯ ಒದಗಿಸ್ತಾನಂತೆ. ಈ ನಿಟ್ಟಿನಲ್ಲಿ ಸಂದೇಶಗಳನ್ನು ಅನುಸಂಧಾನ ಮಾಡ್ತಾ ತಿಳಿಯೋಣ. ಅನಂತ ನಿನಗಿಹರು ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂತ ಸ್ವಾಮಿ ಎನಗಿಲ್ಲ, ಅದರಿಂದ ಭಿನ್ನೈಪೇಯನ್ನ ಸಲಹೆಂದು ಶ್ರೀನಿವಾಸನ ಹೋಲ್ವ ದೀನ ವತ್ಸಲರು ಜಗದೋಳು ನೀನೇ ಗತಿಯಂದ ನರರಿಗೆ ಆನಂದ ವಿವೇ ಅನುಗಾಲ ಪತಿತನಾದರು ಪತಿತ ಪಾವನ ನಿನ್ನ ರತಿನಾಥ ಜನಕ ನಗಪಾಣಿ, ರತಿನಾಥ ಜನಕ ನಗಪಾಣಿ ನೀನಿರಲು ಇತರ ಚಿಂತ್ಯಾಕೋ ಯನಗಿನ್ನು, ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದ ವೃತ್ತಿಗಳ ಸೃಜಿಸುವಿ, ಮನದ ವೃತ್ತಿಗಳ ಸೃಜಿಸುವಿ ಸಂಕರ್ಷಣ ನಿನ್ನ ಕರುಣಕ್ಕೆ ಎಣೆಗಾಣೆ, ಎನ್ನಂಥ ಭಕ್ತರು ಅನಂತ ನಿನಗಿಹರು ನಿನ್ನಂಥ ಸ್ವಾಮಿ ಎನಗಿಲ್ಲ, ನಿನ್ನಂಥ ಸ್ವಾಮಿ ಎನಗಿಲ್ಲ, ಅದರಿಂದ ಭಿನ್ನ
ಎನ್ನಪ್ಪ ಎನ್ನಮ್ಮ ಎನ್ನಣ್ಣ ಎನ್ನಯ್ಯ ಎನ್ನರಸ ಎನ್ನ ಕುಲದೈವ ಎನ್ನರಸ ಎನ್ನ ಕುಲದೈವ ಇಹ ಪರದಿ ಎನ್ನ ಬಿಟ್ಟಗಲಾದಿರು ಕಂಡ್ಯ ನಿನ್ನ ಸ್ತುತಿ ಪುದಕ್ಕಿಂತ ಪುಣ್ಯ ಬೇರೆ ನಯ್ಯ ನಿನ್ನಂಗ್ರಿ ಭಜನೆ ಸುಖಕ್ಕಿಂತ ನಿನ್ನಂಗ್ರಿ ಭಜನೆ ಸುಖಕ್ಕಿಂತ ಪುರುಷಾರ್ಥ ಬೇರೆ ಇನ್ನುಂಟೆ ಸ್ವಾಮಿ ಜಗದೋಳು ಎನ್ನಂಥ ಭಕ್ತರು ಅನಂತ ನಿನಗಿಹರು ನಿನ್ನಂಥ ಸ್ವಾಮಿ ಎನಗಿಲ್ಲ ನಿನ್ನಂಥ ಸ್ವಾಮಿ ಎನಗಿಲ್ಲ ಅದರಿಂದ ನಿನ್ನೈ ಪೇ ಎನ್ನ ಸಲಹೆಂದು ಪ್ರಣಮಾಮಿ ಮೂರ್ಧನ ಬುಧಂ ದರ ಹತ್ತಿ ಮಗದ ಪ್ರಿಯ ಶ್ರೀಮ
ಇಲ್ಲಿಯವರೆಗೆ ದಿವ್ಯ ಪ್ರಬಂಧವನ್ನು ಜಿ ಅಂಗಾರ್ ಸ್ವಾಮೀಜಿಗಳು ಪಾರಾಯಣ ಮಾಡಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಭಗವಂತ ಹಂಸಾರೂಢನಾಗಿ ಬಂದಂತಹ ವಿಷಯವನ್ನು ನಾವು ಶ್ರವಣ ಮಾಡ್ತಾ ಇದ್ವಿ. ಬ್ರಹ್ಮದೇವರು ಭಕ್ತಿಪೂರ್ವಕವಾಗಿ ಕೊಟ್ಟಂತಹ ತಮ್ಮ ವಾಹನವನ್ನು ಶ್ರೀನಿವಾಸ ದೇವರು ಅನುಗ್ರಹಪೂರ್ವಕವಾಗಿ ಸ್ವೀಕಾರ ಮಾಡಿದರು ಅನ್ನುವ ವಿಚಾರವನ್ನು ನಾವು ತಿಳಿದ್ವಿ. ಹಂಸ ಇದು ಅನೇಕ ವಿಷಯಗಳಿಗೆ ಪ್ರಸಿದ್ಧವಾದಂತಹದ್ದು. ಹಂಸಕ್ಷೀರನ್ಯಾಯ ಅಂತ ಒಂದು ಇದೆ. ಭಗವಂತ ಅದಕ್ಕೊಂದು ವಿಲಕ್ಷಣವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ಪುರಾಣಗಳು ಹೇಳ್ತವೆ. ಹಂಸದ ಮುಂದೆ ನಾವು ನೀರನ್ನು ಹಾಲನ್ನು ಕೂಡಿಸಿ ಇಟ್ಟಾಗ ಶುದ್ಧವಾದ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಬಿಡುತ್ತದೆ ಅನ್ನುವ ಒಂದು ಕಲ್ಪನೆ ನಮ್ಮ ಹಿರಿಯರಲ್ಲಿ ಇದೆ. ಅದರ ಜೊತೆಗೆ ಹಂಸದ ವೈಶಿಷ್ಟ್ಯ ಹಂಸದ ಗಮನ ನೋಡಿ, ಎಷ್ಟು ಅದ್ಭುತವಾಗಿ ಆ ಶ್ರೀನಿವಾಸ ದೇವರು ಹಂಸದ ಮೇಲೆ ಕುಳಿತು ಹೊರಟಿದ್ದಾರೆ. ಹಂಸದ ಗಮನ ಇದು ಬಹಳ ನಿಧಾನ, ಇದು ವೇಗವಾಗಿ ಹೋಗಲಿಕ್ಕಾಗುವುದಿಲ್ಲ. ಯಾಕೆ ಅಂತಂದರೆ ಬೇರೆ ಬೇರೆ ಪಕ್ಷಿಗಳಿಗೆ ಬೇರೆ ಬೇರೆ ಅನಾಟಾಮಿ ಅಂತನ್ನುವುದು ಇರ್ತದೆ, ಶರೀರ ರಚನೆ ಅಂತನ್ನುವುದು ಇರ್ತದೆ. ಒಂದು ಪಕ್ಷಿ ವೇಗವಾಗಿ ನಡೀತದೆ, ಕೊಕ್ಕರೆ ಅಂತ ಕರಿತೇವೆ, ಅದು ವೇಗವಾಗಿ ನಡೀತದೆ. ಆದರೆ ಹಂಸ ಇದು ವೇಗವಾಗಿ ನಡೀಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದರೆ ಅದಕ್ಕಿರುವಂತಹ ಉದ್ದವಾದಂತಹ ಕುತ್ತಿಗೆಯ ರಚನೆ. ಯಾಕೆ ಪರಮಾತ್ಮ
ಆ ಪಕ್ಷಿಗೆ ಆ ರೀತಿಯಾಗಿ ಉದ್ದನೆಯ ಕುತ್ತಿಗೆಯನ್ನು ಕೊಟ್ಟ, ಹಾಗೂ ಭೂಲೋಕಕ್ಕೆ ಭೂವೈಕುಂಠ ಅನಿಸಿಕೊಂಡಿರುವಂತಹ ನಮ್ಮ ಶ್ರೀನಿವಾಸ ದೇವರ ಛದ್ಮವೇಷಧಾರಿಗಳು ಆ ಶ್ರೀನಿವಾಸನ ಮುಂದೆ ನಿಂತು ಅವನ ದರ್ಶನವನ್ನು ಮಾಡಿ, ನಿನ್ನ ರೂಪವನ್ನು ನಾವು ಹಾಕಿಕೊಂಡಿದ್ದೇವೆ, ನಿನ್ನ ದೃಷ್ಟಿ ನನ್ನ ಮೇಲೆ ಬಿದ್ದು ನನ್ನ ಜನ್ಮ ಸಾರ್ಥಕವಾಗಲಿ ಅನ್ನುವ ಉದ್ದೇಶದಿಂದ ಇಲ್ಲೆಲ್ಲ ದೇಶ ವಿದೇಶಗಳಿಂದ ಭಕ್ತರು ಬಂದು ಛದ್ಮವೇಷವನ್ನು ಧಾರಣ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸ ದೇವರು, ಶ್ರೀದೇವಿ, ಭೂದೇವಿ, ಅಷ್ಟ ಲಕ್ಷ್ಮಿಯರು, ಅವರ ಹಿಂದೆ ಇರುವಂತಹ ಆ ನರ್ತನ ಸೇವೆಯನ್ನು ಮಾಡ್ತಾ ಇರುವಂತಹ ಆ ತಾರಾಮಣಿಗಳು, ಇವರೆಲ್ಲರ ಉದ್ದೇಶ ಒಂದೇ. ದೇವರ ಮುಂದೆ ಕುಣಿಯೋದು ಯಾಕೆ ಅಂತಂದರೆ, ನಾನು ಕುಣಿದರೆ ಅವನ ನೋಟ ನನ್ನ ಮೇಲೆ ಬರಬಹುದು, ಅವನ ದೃಷ್ಟಿ ನನ್ನ ಮೇಲೆ ಬೀಳಬಹುದು, ಅದರಿಂದ ನನ್ನ ಜನ್ಮ ಸಾರ್ಥಕವಾಗಬಹುದು ಅನ್ನುವುದೇ ಈ ಪುಟ್ಟ ಪುಟ್ಟ ಬಾಲಕಿಯರ, ಎಲ್ಲ ಸೇವಕರ, ಎಲ್ಲ ಛದ್ಮವೇಷಧಾರಿಗಳ ಒಂದೇ ಅಭಿಪ್ರಾಯ. ಈ ಹಂಸ ಪಕ್ಷಿ ಕಾಲುಗಳು ಸಣ್ಣಗಿದ್ದು ಕುತ್ತಿಗೆ ಬಹಳ ಉದ್ದ ಇರ್ತದೆ. ನೀವು ಗಮನಿಸಿರ್ತೀರಿ, ಈ ಹಂಸ ನೀರಿನಲ್ಲಿರುವಂತಹ ಪಾಚನ್ನ ತಿನ್ನುವಂಥದ್ದು, ನೀರಿನಲ್ಲಿರುವಂತಹ ಎಳೆ ಬೇರನ್ನು ತಿನ್ನುವಂಥದ್ದು, ಹಾಗೂ ಕೆಲವೊಂದು ವಿಶಿಷ್ಟವಾದ ಜಾತಿಯ ಮೀನನ್ನು ಕೂಡ ಈ ಹಂಸ ತಿಂತದೆ. ಆದರೆ ಅದು ತಿನ್ನುವಾಗ ತನ್ನ ಕಾಲಿಗಿಂತಲೂ ಕೆಳಗಿರುವ ಪದಾರ್ಥವನ್ನು ಶಿರಬಾಗಿ ಅದು ತೆಗೆದುಕೊಂಡು ತನ್ನ ಉಪಜೀವನವನ್ನು ನಡೆಸ್ತದೆ. ಹಾಗಾದರೆ ಬ್ರಹ್ಮದೇವರು ತಮ್ಮ ವಾಹನವನ್ನಾಗಿ ಹಂಸವನ್ನು ಯಾಕೆ ಸ್ವೀಕಾರ ಮಾಡಿದರು ಅಂತಂದರೆ, ಭಗವಂತನ ಮುಂದೆ ಬ್ರಹ್ಮದೇವರ ಸಮರ್ಪಣೆ ಅದ್ಭುತವಾದಂತಹ ಸಮರ್ಪಣೆ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರು ಎಂದಿಗೂ ಹೇಳಿಕೊಳ್ಳಿಲ್ಲ ನಾನು ಸೃಷ್ಟಿ ಮಾಡಿದೆ ಅಂತ. ಪರಮಾತ್ಮ ನನ್ನಲ್ಲಿ ನಿಂತು ಮಾಡಿಸಿದ ಅನ್ನುವ ಅನುಸಂಧಾನವೇ ಅವರಿಗೆ ಇದೆ. ಆ ಸಮರ್ಪಣಾ ಬುದ್ಧಿಯನ್ನು ಬ್ರಹ್ಮದೇವರು ಈ ಹಂಸದಲ್ಲಿ ಕಾಣ್ತಾರೆ. ಹಂಸ ಹೇಗೆ ತನ್ನ ಶಿರಬಾಗಿ ನೀರಿನಲ್ಲಿ ಪದಾರ್ಥಗಳನ್ನು ಹುಡುಕಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುತ್ತದೋ ಹಾಗೆ ಆ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಒಂದು ಅನುಸಂಧಾನಕ್ಕೆ ಹೇಳ್ತಾ ಇದ್ದಾರೆ. ನಾವು ಹೊಟ್ಟೆ ತುಂಬಿಸಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ನನ್ನದೇನಿದೆ ತಲೆ ಬಾಗೋದು ಅಂತೇಳಂತಂದರೆ ಸಮರ್ಪಣ ಮಾಡೋದು, ಟು ಸರೆಂಡರ್, ಎಲ್ಲವನ್ನೂ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು. ಪ್ರತಿಯೊಂದು ದೇವರಿಗೆ ಸಮರ್ಪಣೆ ಮಾಡೇನೆ ನಂತರದಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ನೈವೇದ್ಯ ಅಂತಂದರೆ ಏನು, ಆರತಿ ಅಂತಂದರೆ ಏನು, ದೇವರಿಗೆ ಉತ್ಸವಗಳು ಮಾಡೋದು ಅಂತಂದರೆ ಏನು, ಎಲ್ಲದರ ಹಿಂದೆ ಇರುವ ಏಕೈಕ ಉತ್ತರ ಅದು ದೇವರಿಗೆ ನಾವು ಸಮರ್ಪಣೆ ಮಾಡಿ ನಂತರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಆ ಒಂದು ಸೂಚನೆ ನಮಗೆ ಸಿಗೋದು ಹಂಸದಲ್ಲಿ ಅಂತ ಹೇಳ್ತಾ, ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ಮತ್ತೆ ಕೇಳೋಣ ಅಂತ ಹೇಳ್ತಾ, ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ, ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ, ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊ ಎನ್ನ.
ಮುಟ್ಟಿಗಳೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರುಳ ಬುದ್ಧಿಗಳೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪ ಎನ್ನಯ ಶಿರದೊಳು ಮೂಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆರಗುವೆನಯ್ಯ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನು ಅಡಿಗೆರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಿಲೇಕೆಲ್ಲ ನೋಡಿ ಬಿಡುವೆ ಕಡೆಗಣ್ಣಿಲೇಕೆಲ್ಲ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಕುರಿತಗಳೆಲ್ಲವ ತರಿದು ವಿಠಲ ಪುರದರ ವಿಠಲ ವಿಠಲ ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಕರವನಿ ಪಿಡಿದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ದಾಸನ ಮಾಡಿಕೋ ದಾಸನ ಮಾಡಿಕೋ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸ ಸಕಲ ವಾದ್ಯಗಳಿಂದಲೂ ಶೋಭಿಸ್ತಾ ಇದ್ದಾನೆ. ಚಂಡೆ ವಾದ್ಯ ಅಂತ ಕನ್ನಡ ನಾಡಿನಲ್ಲಿ ದಕ್ಷಿಣ ಕನ್ನಡ ಪ್ರಾಂತದಲ್ಲಿ ಈ ವಾದ್ಯಕ್ಕೆ ಅತಿ ಹೆಚ್ಚು ಮಹತ್ವ ಇದೆ. ಆ ವಾದ್ಯದಿಂದ ಬರುವ ಪ್ರತಿ ಶಬ್ದಗಳೂ ಭಗವಂತನ ನಾಮಗಳೇ ಆಗಿದೆ. ಅದನ್ನು ನಾವು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಶ್ರೀನಿವಾಸ ಸ್ವಾಮಿಯ ಈ ವರ್ಷದ ಬ್ರಹ್ಮೋತ್ಸವ SVBC ಚಾನೆಲ್ಲಿನ ಮೂಲಕ ನೇರ ಪ್ರಸಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ಭಕ್ತರು ಸ್ತ್ರೀಯರು ವೇಷಧಾರಿಗಳಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ತಿರುಮಲದಲ್ಲಿ ನಡೀತಾ ಇರುವ ಹಂಸವಾಹನನ ಶ್ರೀನಿವಾಸನ ದರ್ಶನ ಅಹೋಭಾಗ್ಯ. ಈ ವಾದ್ಯಗಳ ಮೇಳ ಮತ್ತಷ್ಟು ಕಿವಿಗಳಿಗೆ ಸಂತೋಷವನ್ನು ನೀಡ್ತಾ ಇದೆ. ಅಸಂಖ್ಯಾತ ಭಕ್ತರು ಶ್ರೀನಿವಾಸನನ್ನು ಪ್ರತ್ಯಕ್ಷದಲ್ಲಿ ನೋಡಿ ಆನಂದಿಸ್ತಾ ಇದ್ದಾರೆ. ಭಕ್ತರ ದರ್ಶನವೂ ಭಗವಂತನ ದರ್ಶನದಷ್ಟೇ ಪುಣ್ಯಪ್ರದ. ದಾಸರು ಹೇಳುವಾಗ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ,
ನಿನ್ನ ಭಕುತರ ದರ್ಶನಕ್ಕೆ ಬಂದೇನೋ ಅಂತ ಒಂದು ಮಾತನ್ನು ಹೇಳ್ತಾರೆ. ಈ ಉತ್ಸವಗಳಲ್ಲಿ ಅತಿ ಹೆಚ್ಚು ಭಗವಂತನ ಭಕ್ತರನ್ನು ನಾವು ನೋಡಬಹುದು. ಮೈಮರೆತು ಕುಣಿತ, ಮೈಮರೆತು ಭಗವಂತನ ನಾಮಗಳ ನಾದ, ಮೈಮರೆತು ಆ ಭಗವಂತನಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವ ಮನೋಭಾವ, ಇವನ್ನೆಲ್ಲವನ್ನು ನಾವು ನೋಡೋದೇ ಒಂದು ದೊಡ್ಡ ಹಬ್ಬ. ಆ ಶ್ರೀನಿವಾಸನ ಕೈಂಕರ್ಯದಲ್ಲಿ ಸದಾ ಪಾಲ್ಗೊಳ್ಳುವ ಅವನ ಭಕ್ತರ ದಿವ್ಯ ದರ್ಶನವು ನಮಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಶ್ರೀನಿವಾಸ ಹಂಸವಾಹನನಾಗಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಅನುಗ್ರಹಿಸಲೆಂದೇ ನೇರವಾಗಿ ಗರ್ಭಗುಡಿಯಿಂದ ಹೊರಬಂದು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಮಾಧ್ಯಾಹ್ನಿಕ ಸಂಧ್ಯಾವಂದನೆ ಮಾಡುವಾಗ ಹಂಸಶುಚಿಷತ್ ವಸುರಂತರಿಕ್ಷಸತ್, ಇದೊಂದು ವೇದ ಮಂತ್ರ. ಇಲ್ಲಿ ಮೊದಲನೇ ಭಗವಂತನ ವ್ಯೂಹ ರೂಪ ಹಂಸ ಅಂತ ಕರೆದಿದ್ದಾರೆ. ಹಂಸ ಅಂದರೆ ಒಂದರ್ಥ ಪಾಪಗಳನ್ನು ದುರಿತಗಳನ್ನು ಕಳೆಯುವವ ಅಂತಾದರೆ, ಇನ್ನೊಂದರ್ಥ ಪರಿಶುದ್ಧ ಅಂತ, ಶುದ್ಧ ಅಂತ ಹೇಳ್ತಾರೆ. ಶುದ್ಧ ಅನ್ನೋ ಅರ್ಥದಲ್ಲಿ ಹಂಸ ಶಬ್ದವನ್ನು ಬಳಸ್ತಾರೆ. ಭಗವಂತನನ್ನು ಪರಿಶುದ್ಧ ಅಂತ ನಾವು ಉಪಾಸನೆ ಮಾಡಬೇಕು. ಯಾವ ಅರ್ಥದಲ್ಲಿ ಶುದ್ಧ? ದೋಷಗಳು ಯಾವುದೂ ಆತನಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಶುದ್ಧ. ಅವನಂತೆ ವೇಷಧಾರಿಗಳನ್ನು ನೋಡ್ತಾ ಇದ್ದೀರಿ, ಇದೂ ಒಂದು ಭಗವಂತನ ಸೇವೆನೇ. ನೀವು ನೋಡ್ತಾ ಇರುವ ದೃಶ್ಯದಲ್ಲಿ ಆ ನೀಲಿ ಬಣ್ಣದ್ದು ಅದು ನೀರಿನ ಸಂಕೇತವಂತೆ. ಮುಂಭಾಗದಲ್ಲಿ ಆ ಭಗವಂತನ ಸೇವೆ ಮಾಡಲಿಕ್ಕೆ ಅಂತ ಬಂದ ಅವನ ಕೈಂಕರ್ಯದಲ್ಲಿ ಸದಾ ರತರಾದ ಭಗವದ್ಭಕ್ತರನ್ನು ಕಾಣ್ತಾ ಇದ್ದೀರಿ. ಇದೆಲ್ಲ ಒಂದು ಭಾಗ್ಯವೇ, ಇದೊಂದು ಶುಭವೇ. ಹಿಂದೆ ತಿಳಿಸಿದಂತೆ ಹಂಸ ಶಬ್ದ ಶುದ್ಧ ಅನ್ನೋ ಅರ್ಥದಲ್ಲಿದೆ. ಶುದ್ಧ ಅಂದರೆ ಯಾವುದರಿಂದ ಶುದ್ಧ? ಲೋಕದಲ್ಲಿ ಅಶುದ್ಧಿ ಯಾವುದರಿಂದ ಆಗ್ತದೆ? ಪ್ರಕೃತಿಯ ಸಂಬಂಧ ಯಾವುದೆಲ್ಲದಕ್ಕಿದೆ ಅದೆಲ್ಲ ಅಶುದ್ಧ. ಪ್ರಕೃತಿ ಅಂದರೆ ಮೂರು ಬಗೆಯಾಗಿದೆ: ಸಾತ್ವಿಕ, ರಾಜಸ, ತಾಮಸ. ಈ ಸಾತ್ವಿಕ, ರಾಜಸ, ತಾಮಸಗಳಿಗೆ ಗುಣಗಳು, ಗುಣತ್ರಯಗಳು ಅಂತ ಹೇಳ್ತಾರೆ. ಅವುಗಳ ಸಂಬಂಧ ಇರೋದಕ್ಕೆಲ್ಲದಕ್ಕೂ ಪರಿಶುದ್ಧತೆ ದೂರ ಆಗ್ತದೆ, ಅಶುದ್ಧಿ ಉಂಟಾಗ್ತದೆ. ಭಗವಂತನಲ್ಲಿ ಈ ಗುಣತ್ರಯಗಳ ಸಂಬಂಧವೇ ಇಲ್ಲ, ತ್ರಿಗುಣಾತೀತ ಅಂತಾರೆ. ಹಾಗಾಗಿ ತ್ರಿಗುಣಾತೀತನಾದ ಶ್ರೀನಿವಾಸ ಪರಿಶುದ್ಧ ಅಂತ ನಾವು ತಿಳಿಲಿಕ್ಕೆ ಆಗ್ತದೆ. ಗುಣ ಸಂಬಂಧ ಇಲ್ಲದಿದ್ದರಿಂದ ಆತನಲ್ಲಿ ಹುಟ್ಟಿಲ್ಲ, ಗುಣ ಸಂಬಂಧ ಇಲ್ಲದಿದ್ದರಿಂದ ಆತನಲ್ಲಿ ಸಾವಿಲ್ಲ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಂತ ಅವನನ್ನು ನಿತ್ಯ, ಶಾಶ್ವತ, ಪುರಾಣ ಅಂತ ಉಪನಿಷತ್ತು ಹಾಗೂ ಗೀತೆ ಸಾರ್ತದೆ. ಭಗವಂತನಲ್ಲಿ ಹುಟ್ಟಿಲ್ಲ ಅಂತ ತಿಳಿದ್ರೇ ನಮ್ಮ ಹುಟ್ಟನ್ನು ದೂರ ಮಾಡ್ತಾನೆ. ಶ್ರೀನಿವಾಸನಿಗೆ ಆರ್ತಿ ಆಗ್ತಾ ಇದೆ. ಈ ಆರ್ತಿಯ ಸಂಕೇತ ನಮ್ಮ ಆರ್ತಿಯನ್ನು ಕಳೀಲಿ ಅಂತ. ಸಂಸಾರದಲ್ಲಿ ನಾವು ಅನುಭವಿಸುವಂಥ ನಾನಾ ವಿಧವಾದ ಆರ್ತಿ ಕ್ಲೇಶ ಅದು ದೂರ ಆಗಬೇಕಾದ್ರೆ ಭಗವಂತನಿಗೆ ಆರ್ತಿ ಮಾಡಬೇಕಂತ. ದಿನನಿತ್ಯ ಧೂಪ ಹಾಗೂ ದೀಪ ಭಗವಂತನಿಗೆ ಅರ್ಪಣೆ ಮಾಡಿದರೆ, ಧೂಪವನ್ನು ಚೆನ್ನಾಗಿ ಅರ್ಪಣೆ ಮಾಡಿದರೆ ಮತಿ ಅಂದರೆ ನಮ್ಮ ಬುದ್ಧಿ ಪ್ರಜ್ವಲಿಸ್ತದೆ. ದೀಪ ಚೆನ್ನಾಗಿ ಭಗವಂತನಿಗೆ ಅರ್ಪಿಸಿದರೆ ಅದು ನಮ್ಮ ಸಂಪತ್ತನ್ನು ವೃದ್ಧಿ ಮಾಡ್ತದೆ ಅಂತ ಸ್ಮೃತಿ. ಆರ್ತಿ ಮಾಡಿದರೆ ನಮ್ಮ ಆರ್ತಿಯನ್ನು ಕಳೀತದೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಆರ್ತಿ ಅನ್ನೋ ಶಬ್ದಕ್ಕೆ ದುಃಖ ಅನ್ನೋ ಅರ್ಥದಲ್ಲಿ ಬಳಕೆ ಇದೆ. ಶ್ರೀನಿವಾಸನ ಆರ್ತಿಯನ್ನು ನಾವು ಶ್ರದ್ಧೆಯಿಂದ ಕಾಣ್ತಾ ಇದ್ದೇವೆ. ಎರಡು ಛತ್ರಿಗಳು, ಲೋಕಮೋಹಕನಾದ ಸುಂದರಾಂಗನಾದ ವೀಣಾಪಾಣಿಯಾದ ಬ್ರಹ್ಮಾದಿ ಜನಕನಾದ ಜಗದುದರನಾದ ಶ್ರೀನಿವಾಸನಿಗೆ
ಎರಡು ಛತ್ರಿಗಳನ್ನು ಧರಿಸಿದ್ದಾರೆ. ಇಂಥ ಶ್ರೀನಿವಾಸನ ದಿವ್ಯ ದರ್ಶನ ನಾವು ಮಾಡೋಣ. ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ. ರಂಭಿಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿಗೋ ಕುಳಿಯ, ರಂಭಿಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿಗೋ ಕುಳಿಯ. ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ. ಕದಂಬ ಕಸ್ತೂರಿಯ ನಮ್ಮ ರಂಗ, ಅಳಿಗಂಧದು ಕುಳಿಯ, ಕದಂಬ ಕಸ್ತೂರಿಯ ನಮ್ಮ ರಂಗ, ಅಳಿಗಂಧದು ಕುಳಿಯ. ಬಂದರು ಹೊರಗಿನ್ನಾರೆ ಕಾಡುತ್ತ ತಂದ ಚಂದದಿವೋ ಕುಳಿಯ, ಬಂದರು ಹೊರಗಿನ್ನಾರೆ ಕಾಡುತ್ತ ತಂದ ಚಂದದಿ ಓ ಕುಳಿಯ. ಆಡಿದನೋ ಕುಳಿಯ ಆಡಿದನೋ ಕುಳಿಯ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ. ಮಂಚದ ಮೇಲೆ ನಮ್ಮ ರಂಗ ಇಟ್ಟ ಮುತ್ತಿನ ಹಾರ, ಪಟ್ಟೆ ಮಂಚದ ಮೇಲೆ ನಮ್ಮ ರಂಗ ಇಟ್ಟ ಮುತ್ತಿನ ಹಾರ. ಬಟ್ಟ ಕುಚಕ್ಕೆ ಕಣ್ಣಿಟ್ಟು ಒಗೆದನು ಹುಟ್ಟಿದನೋ ಕುಳಿಯ, ಬಟ್ಟ ಕುಚಕ್ಕೆ ಕಣ್ಣಿಟ್ಟು ಒಗೆದನು ಹುಟ್ಟಿದನೋ ಕುಳಿಯ. ಆಡಿದನೋ ಕುಳಿಯ ಆಡಿದನೋ ಕುಳಿಯ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ. ಹತ್ತಾರು ಸಾವಿರ ಗೋಪಿ ಸ್ತ್ರೀಯರೆಲ್ಲರ ಕೂಡಿ, ಹತ್ತಾರು ಸಾವಿರ ಗೋಪಿ ಸ್ತ್ರೀಯರೆಲ್ಲರ ಕೂಡಿ. ಮಾರನಯ್ಯ ಶ್ರೀ ಪುರಂದರ ವಿಠಲನು ಹಾರಿಸಿದೋ ಕುಳಿಯ, ಮಾರನಯ್ಯ ಶ್ರೀ ಪುರಂದರ ವಿಠಲನು ಹಾರಿಸಿದೋ ಕುಳಿಯ. ಆಡಿದನೋ ಆಡಿದನೋ ಕುಳಿಯ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ. ರಂಭಿಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿಗೋ ಕುಳಿಯ, ರಂಭಿಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿಗೋ ಕುಳಿಯ. ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ, ಆಡಿದನೋ ಕುಳಿಯ, ಆಡಿದನೋ ಕುಳಿಯ ನಮ್ಮ ರಂಗ, ಆಡಿದನೋ ಕುಳಿಯ.
ನಮ್ಮ ರಂಗ ಆಡಿದನೋ ಕುಳಿಯ. ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀನಿವಾಸ ದೇವರ ಹಂಸವಾಹನ ಈಗ ಪಶ್ಚಿಮ ಬೀದಿಗಳಲ್ಲಿ ಬಂದಿದೆ. ಭಗವಂತನ ಈ ಅದ್ಭುತವಾದಂತಹ ಉತ್ಸವಗಳಲ್ಲಿ ಹಿಂದಿನ ಕಾಲದಿಂದಲೂ ಸಹ ಪಶ್ಚಿಮ ಬೀದಿ ಇದು ಕರ್ನಾಟಕದ ರಾಜರ ಸಲುವಾಗಿ ಮೀಸಲಾಗಿದ್ದಂತಹ ಸ್ಥಳ. ಪರಮಾತ್ಮ ಉತ್ಸವದ ಮುಖಾಂತರವಾಗಿ ನಾಲ್ಕು ದಿಕ್ಕುಗಳಿಗೂ ಬರುವಾಗ ಪಶ್ಚಿಮ ದಿಕ್ಕಿನಲ್ಲಿ ಶ್ರೀನಿವಾಸ ದೇವರು ಬಂದಾಗ ವಿಜಯನಗರ ಸಾಮ್ರಾಜ್ಯದ ರಾಜರ ಆರಾಧ್ಯ ದೈವ ಈ ಶ್ರೀನಿವಾಸ. ಬ್ರಹ್ಮೋತ್ಸವದ ಕಾಲದಲ್ಲಿ ಆ ರಾಜರು ತಮ್ಮ ಕುಟುಂಬ ಸಹಿತವಾಗಿ ಇಲ್ಲಿ ಬಂದು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡುವಂತಹ ಒಂದು ಪರಿಪಾಠ ಇತ್ತು. ಈ ವಿಶಿಷ್ಟವಾದಂತಹ ಪಶ್ಚಿಮ ದ್ವಾರಕ್ಕೆ ಪಶ್ಚಿಮ ಬೀದಿಗೆ ಬಂದಾಗ ಆ ರಾಜಮನೆತನದವರೆಲ್ಲರೂ ಆ ಶ್ರೀನಿವಾಸ ದೇವರ ಈ ಉತ್ಸವ ಮೂರ್ತಿಗೆ ಬೆಳಿಗ್ಗೆ ಸಾಯಂಕಾಲ ಆರತಿ ಮಾಡುವ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದರು. ಹಾಗಾದರೆ ರಾಜರು ಹೋದ ಮೇಲೆ ಆ ಸಂಪ್ರದಾಯ ನಿಂತು ಹೋಯ್ತಾ ಅಂತ ಕೇಳಿದರೆ, ಇಲ್ಲ, ಈಗಿನ ಕಾಲದಲ್ಲಿಯೂ ಕೂಡ ಅದು ಮುಂದುವರೆದು ಬರ್ತಾ ಇದೆ. ಈಗಿನ ಕಾಲದಲ್ಲಿ ಕರ್ನಾಟಕ ಸರ್ಕಾರದ ಧರ್ಮಾದಾಯ ಧರ್ಮದತ್ತಿ ಇಲಾಖೆಯವರೇ ಈ ಪಶ್ಚಿಮ ದಿಕ್ಕಿಗೆ ಬಂದು ಶ್ರೀನಿವಾಸನ ಸೇವಾರೂಪವಾಗಿ ಆರತಿಯನ್ನು ಮಾಡಿ ಅವನ ಅನುಗ್ರಹ ಇಡೀ ಕರ್ನಾಟಕ ರಾಜ್ಯಕ್ಕೆ ಆಗುವ ಹಾಗೆ ಪ್ರಾರ್ಥನೆಯನ್ನು ಮಾಡುವ ಒಂದು ಸಂಪ್ರದಾಯ ಪರಿಪಾಠ ಇವತ್ತಿಗೂ ಇಟ್ಟುಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ಯಾವುದೇ ಒಂದು ಸಂಪ್ರದಾಯವನ್ನು ಹಾಕಿಕೊಂಡು ಬಂದರೂ ಕೂಡ ಅದು ವಿಶಿಷ್ಟವಾದಂತಹ ಒಂದು ಮಹತ್ವವನ್ನು ಪಡೆದಿತ್ತು. ಯಾವ ಕಾರಣಕ್ಕೂ ಆ ಸಂಪ್ರದಾಯವನ್ನು ಬಿಡಲಿಕ್ಕೆ ಯಾರೂ ತಯಾರಿಲ್ಲ. ಗಜನ ಮುಖಾಂತರವಾಗಿ ಎರಡೂ ಗಮನಗಳು ಭಗವಂತನಿಗೆ ದೃಷ್ಟಾಂತವನ್ನಾಗಿ ಕೊಡ್ತಾರೆ. ರಾಮಾವತಾರದಲ್ಲಿ ಇದೇ ಶ್ರೀನಿವಾಸ ದೇವರು ಗಜಗಾಂಭೀರ್ಯವಾಗಿ ನಡೀತಿದ್ರು ಅಂತ ಹೇಳ್ತಾರೆ. ಕೃಷ್ಣಾವತಾರದಲ್ಲಿ ಹಂಸದ ನಡಿಗೆಯ ಹಾಗೆ ನಡಿಗೆ ಇತ್ತು ಪರಮಾತ್ಮಂದು ಅಂತ ಹೇಳ್ತಾರೆ. ಏನಿದ್ದರೂ ಕೂಡ ಹಂಸದ ಹಾಗೆ ಪರಮಾತ್ಮನ ನಡಿಗೆ ಅಲ್ಲ, ಪರಮಾತ್ಮನ ನಡಿಗೆಯ ಹಾಗೆ ಹಂಸ ಪಡೆದುಕೊಂಡದ್ದು ಅಂತನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ದಿವ್ಯ ಭವ್ಯವಾದಂತಹ ಬಂಗಾರ ಸುವರ್ಣಮಯವಾದಂತಹ ಹಂಸ, ಆ ಹಂಸದ ಮೇಲೆ ಶ್ವೇತಛತ್ರ ಶ್ವೇತ ವಸ್ತ್ರಗಳನ್ನು ಧಾರಣ ಮಾಡಿದಂತಹ ವೀಣಾಪಾಣಿಯಾದಂತಹ ಆ ಶ್ರೀನಿವಾಸನ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಪಶ್ಚಿಮ ದ್ವಾರದಲ್ಲಿ ಬಂದಂತಹ ಶ್ರೀನಿವಾಸ ದೇವರು ಹಂಸದ ಮೇಲೆ ಕುಳಿತು ಬಂದಾಗ ಆ ಹಂಸ ಅಂತಂದರೆ ನಮ್ಮ ನಿಮ್ಮ ಊರುಗಳಲ್ಲಿ ಸಿಗುವಂತಹ ಸಾಮಾನ್ಯವಾದ ಹಂಸವಲ್ಲ ಅದು, ಅದು ರಾಜಹಂಸ. ಅದು ರಾಜಹಂಸ ಒಂದು ಇತ್ತು ಅಂತಂದರೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಏಕೇನ ರಾಜಹಂಸೇನ ಯಾಶೋಭಾ ಸರಸೋ ಭವೇತ್ ನಸಾಬಕ ಸಹಸ್ರೇಣ. ನೋಡ್ರಿ, ಒಂದು ರಾಜಹಂಸ ಒಂದು ಕೆರೆಯಲ್ಲಿ ಬಂದು ಕೂತು ಅಂತಂದರೆ ಆ ಕೆರೆಗೆ ಬರುವ ಮಹತ್ವವೇ ದೊಡ್ಡದು. ಹಂಸ ರಾಜಹಂಸ ಸಾಮಾನ್ಯವಾಗಿ ಎಲ್ಲ ಕೆರೆಗಳಿಗೂ ಹೋಗಿ ಅದು ಬೇಟೆ ಆಡೋದಿಲ್ಲ, ಎಲ್ಲ ಕೆರೆಗಳಿಗೂ ಹೋಗಿ ಅದು ತಾನು ವಿಹಾರವನ್ನು ಮಾಡೋದಿಲ್ಲ.
ಶುದ್ಧವಾದ ಸಾತ್ವಿಕವಾದ ಶ್ರೇಷ್ಠವಾದದ್ದಲ್ಲೇ ಹೋಗ್ತದೆ. ಹೇಗೆ ಭಾಗವತವನ್ನು ಹೇಳುವಾಗ ಗಿಳಿಕಚ್ಚಿದ ಹಣ್ಣು ಅಂತ ನಾವು ಹೇಳ್ತೇವೆ, ಗಿಳಿಕಚ್ಚಿದ ಹಣ್ಣು ಶ್ರೇಷ್ಠವಾದದ್ದು, ಹಾಗೆ ಹಂಸಕೂತಂತಹ ನೀರು ಅದು ಶುದ್ಧ ಅದು ಸ್ವಚ್ಛ ಅಂತ ಹೇಳ್ತೇವೆ. ಒಂದು ಹಂಸ ಬಂದು ಅಲ್ಲಿ ಕೂತು ಅಂತೇಳಂತಂದರೆ ಸಾಕು, ಅದಕ್ಕೊಂದು ಅದ್ಭುತವಾದಂತಹ ಮಹತ್ವ ಆ ಕೆರೆಗೆ ಒಂದು ಬರ್ತದೆ. ಮಾನಸ ಸರೋವರದ ಮಹಿಮೆಯನ್ನು ನಾವು ಕೇಳುವಾಗ ಅದನ್ನೇ ಕೇಳ್ತೇವೆ. ನೂರಾರು ರಾಜಹಂಸಗಳು ಆ ಮಾನಸ ಸರೋವರದಲ್ಲಿ ಇದ್ದದ್ದರಿಂದ ಆ ಮಾನಸ ಸರೋವರ ಶ್ರೇಷ್ಠವಾಯಿತು, ಅಥವಾ ಮಾನಸ ಸರೋವರ ಶ್ರೇಷ್ಠವಾದದ್ದರಿಂದ ಆ ಹಂಸಗಳು ಅಲ್ಲಿ ಹೋದವು ಗೊತ್ತಿಲ್ಲ. ಹಾಗೆ ಆ ರಾಜಹಂಸದ ಗಜಗಾಂಭೀರ್ಯದ ಹಂಸಗಾಂಭೀರ್ಯದ ಶ್ರೀನಿವಾಸನ ದರ್ಶನವನ್ನು ನಾವು ಮಾಡಿಕೊಳ್ಳಬೇಕು. ಪಾದದಿಂದ ಮಸ್ತಕದವರೆಗೆ ದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮೂಲ ವಿಗ್ರಹದ ದರ್ಶನವನ್ನು ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಅಂತನ್ನುವ ಕಾಳಜಿ ಭಗವಂತನಿಗೂ ಇದೆ. ಅಷ್ಟು ದೂರದಿಂದ ಬಂದಿರ್ತಾರೆ ನನ್ನ ಭಕ್ತರು, ಒಂದು ಕ್ಷಣನೂ ನನ್ನ ಮುಂದೆ ಅವರಿಗೆ ನಿಂದಿರಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಭಗವಂತನ ಕಾರುಣ್ಯ ಎಷ್ಟು ಅಂತಂದರೆ, ಉಳಿದ ದಿನಗಳಲ್ಲಿ ನಾವು ಹೋಗಬೇಕಾದಾಗ ಮುಖ್ಯವಾಗಿ ಗರ್ಭಗುಡಿಗೆ ಹೋಗಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಬೇಕು. ಈ ಬ್ರಹ್ಮೋತ್ಸವದ ವಿಶೇಷತೆ ಏನು ಅಂತೇಳಂತಂದರೆ, ಯಾಕೆ ಇಷ್ಟು ಸಾವಿರ ಸಾವಿರ ಲಕ್ಷ ಲಕ್ಷ ಜನರು ಬಂದು ದೇವರ ದರ್ಶನವನ್ನು ಮಾಡ್ತಾರೆ ಅಂತಂದರೆ, ಉಳಿದ ದಿನಗಳಲ್ಲಿ ಶ್ರೀನಿವಾಸ ದೇವರು ಗರ್ಭಗುಡಿಯಲ್ಲಿ ಕುಳಿತರೆ ಈ ಬ್ರಹ್ಮೋತ್ಸವದಲ್ಲಿ ತಾನೇ ಬೀದಿ ಬೀದಿಗಳಲ್ಲಿ ಬಂದು ಯಾರಿಗೆ ದರ್ಶನ ಆಗಿಲ್ಲವೋ ಅವರು ದರ್ಶನವನ್ನು ಮಾಡಿಕೊಂಡು ಪುನೀತರಾಗ್ರಿ ಅಂತ ಆ ಶ್ರೀನಿವಾಸ ದೇವರು ತನ್ನ ಭಕ್ತವತ್ಸಲನಾಗಿರ್ತಕ್ಕಂತಹ ಆ ವಾತ್ಸಲ್ಯವನ್ನು ತೋರಿಸ್ಲಿಕ್ಕಾಗೇನೆ ಈ ಉತ್ಸವಗಳನ್ನು ಮಾಡಿಕೊಳ್ಳೋದು ಪರಮಾತ್ಮ. ಯಾವುದೇ ಉತ್ಸವಗಳಿರಲಿ, ಅದು ಭಕ್ತರ ಮೇಲಿನ ಕರುಣೆ, ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಮಾಡಿಕೊಳ್ತಾನೆ ಹೊರತಾಗಿ ಆ ಪರಮಾತ್ಮನಿಗೆ ಯಾವ ವೈಭವಗಳು ನಮ್ಮಿಂದ ಬೇಕಾಗಿಲ್ಲ. ಸ್ವರಮಣ ಅವನು, ತನ್ನ ಆನಂದದಲ್ಲಿ ತಾನು ಇರ್ತಾನೆ. ನಾವು ನೈವೇದ್ಯ ಮಾಡಿದರೆ ಅವನಿಗೆ ಊಟ ಆಗ್ತದೆ ಅಂತ ಇಲ್ಲ, ನಾವು ಅಭಿಷೇಕ ಮಾಡಿದರೆ ಅವನಿಗೆ ಸ್ನಾನವಾಗ್ತದೆ ಅಂತ ಇಲ್ಲ. ಹಾಗಾದರೆ ನಾವ್ಯಾಕೆ ಮಾಡಬೇಕು, ಬಿಟ್ಬಿಡೋಣ ಅಂತಂದರೆ ನನ್ನ ಕರ್ತವ್ಯ ಅದು. ನಾನು ತಿನ್ನುವಕ್ಕಿಂತ ಮೊದಲು ದೇವರಿಗೆ ಉಣ್ಣಿಸಿ ಆಮೇಲೆ ನಾನು ಉಣ್ಣುವಂಥದ್ದು ನನ್ನ ಕರ್ತವ್ಯ ಅದು. ಕೇರಳದಿಂದ ದಕ್ಷಿಣ ಭಾರತದಿಂದ ಅನೇಕ ಛದ್ಮವೇಷಧಾರಿಗಳು, ಯಕ್ಷಗಾನ ಪ್ರವೀಣರು ಎಲ್ಲರೂ ಬಂದು ತಮ್ಮಲ್ಲಿ ಇರುವಂತಹ ಕಲೆಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇದಕ್ಕಾಗಿ ಕಲಿಬೇಕು ನಾವು. ಭಗವಂತ ಯಾವುದರಿಂದ ಯಾವಾಗ ಪ್ರೀತನಾಗ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವನ್ನೂ ಕಲಿತು ಅವನಿಗೆ ನಾವು ಸಮರ್ಪಣೆ ಮಾಡಬೇಕು. ಅಡಿಗೆ ಅಂತ ಕರೀತಾರೆ. ಅಡಿಗೆ ಅಂತಂದರೆ ಅಡಿ ಅಂತಂದರೆ ಪಾದ, ಅಡಿಗೆ ಅಂದರೆ ಅಡಿಗೆ ಮಾಡಿ ಊಟ ಬಡಿಸ್ತೀವಲ್ಲ ಅದಲ್ಲ. ಅಡಿಗೆ ಅಂತೇಳಂತಂದರೆ ನಾನು ಮಾಡಿದ ಪ್ರತಿಯೊಂದು ಪದಾರ್ಥಗಳು, ನನ್ನಲ್ಲಿರುವ ಪ್ರತಿಯೊಂದು ಕಲೆ, ನನ್ನಲ್ಲಿರುವ ಪ್ರತಿಯೊಂದು ವಿದ್ಯೆ, ಅದು ಅವನ ಅಡಿಗೆ ಅಂದರೆ ಅವನ ಪಾದಕ್ಕೆ ಸಮರ್ಪಣೆ ಮಾಡಿದಾಗ ಮಾತ್ರ ನಾನು ಕಲಿತಿರುವಂತಹ ಕಲೆಗೆ, ನನ್ನಲ್ಲಿರುವ ವಿದ್ಯೆಗೆ, ನನ್ನಲ್ಲಿರುವ ಶಕ್ತಿಗೆ ಅದು ಸಾರ್ಥಕತೆ ತಂದುಕೊಡುತ್ತದೆ. ಆ ಉದ್ದೇಶದಿಂದಲೇ ಈ ಎಲ್ಲ ಮಾತೆಯರು ಯಾವುದೋ ದೇಶ, ಯಾವುದೋ ಭಾಷೆ, ಬೆಳಿಗ್ಗೆಯಿಂದ ಇಲ್ಲಿ ನಿಂತು ಕೋಲಾಟವನ್ನು ಆಡಿ ಆ ಶ್ರೀನಿವಾಸನ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ತಿರುನಾಮ ಅದ್ಭುತವಾದಂತಹ ವಜ್ರದ ಓಲೆಗಳು
ಮೂಗುತಿಗಳು ಅದ್ಭುತವಾದಂತಹ ಬಂಗಾರ ನೋಡಿ ಏನು ಕಮ್ಮಿಯ ಶ್ರೀನಿವಾಸನಿಗೆ. ಕಾಂಚಾಣ ಬ್ರಹ್ಮ ಅಂತ ಇವನನ್ನು ಕರೀತಾರೆ. ಜಗತ್ತಿನಲ್ಲಿರುವ ಇಡೀ ಸಂಪತ್ತನ್ನು ಅವನಿಗೆ ಕೊಟ್ಟರೂ ಕೂಡ ಅದು ಕಮ್ಮಿ ಅನಿಸುವಷ್ಟು ಆ ಶ್ರೀನಿವಾಸನ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ಆ ಶ್ರೀನಿವಾಸ ದೇವರ ಈ ಅದ್ಭುತವಾದ ಮಹಿಮೆಯನ್ನು ಮತ್ತೆ ನಾವು ಮುಂದೆ ಕೇಳೋಣ.
हरिं हंसं कृष्णं नरहरिमनन्तं मधुरिपुं ऋषिकेशं यज्ञं कपिलमृषभं वाजिवदनं नरं व्यासं नारायणमघमात्मामृतं भजे दत्तात्रेयं पुरुषमथ धन्वन्तरिमपि ದೇವಶರ್ಮಾ ಅಂತನ್ನುವ ಒಬ್ಬ ವಿಪ್ರ ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ಆದಿತ್ಯ ಪುರಾಣದಲ್ಲಿ ಪ್ರಸಿದ್ಧವಾದ ಸ್ತೋತ್ರ. ಇಲ್ಲಿ ಆ ಪರಮಾತ್ಮ ಮಾಡಿದ ಅನೇಕ ಅವತಾರಗಳನ್ನು ಸ್ಮರಣೆ ಮಾಡ್ತಾ ಹರಿಂ ಹಂಸಂ ಕೃಷ್ಣಂ ನರಹರಿಂ ಅನಂತಂ ಮಧುರಿಪುಂ ಅಂತ ಹೇಳಿದ್ದಾನೆ. ಹಂಸ ಅನ್ನೋ ಭಗವದ್ ರೂಪವನ್ನು ಅನುಸಂಧಾನ ಮಾಡ್ತಾನೆ. ಹಿಂದೆ ನಾವು ಕೇಳಿದ್ವಿ, ಹಂಸ ಶಬ್ದ ಶುದ್ಧ ಅನ್ನೋ ಅರ್ಥದಲ್ಲಿದೆ. ವೆಂಕಟಾಚಲ ಮಹಾತ್ಮ್ಯ ವೇದ ಪ್ರಸಿದ್ಧವಾದ ಮಹಾತ್ಮ್ಯ. ಅಥರ್ವಣ ವೇದದಲ್ಲಿ ಈ ವೆಂಕಟಾಚಲದ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ವೇದದಲ್ಲಿ ಹೇಳುವ ಮಾತು, ಆ ಭಗವಂತ ಇಲ್ಲಿ ಯಾಕೆ ಬಂದು ನೆಲೆಸಿದ, ಯೋಹ ವೈ ಭಗವಾನ್ ಆತ್ಮ ಯಥಾ ಅಂತರ್ಬಹಿರ್ವ್ಯಾಪ್ತ ಪ್ರಸಿದ್ಧ ತಥಾ ಸ್ವಂ ರೂಪಂ ಪರಮಂ ದ್ವೇಧಾಚಕಾರ ಅಂತಾರೆ. ಇದು ಬ್ರಹ್ಮದೇವರು ಮುನಿಗಳನ್ನು ಕುರಿತು ಹೇಳಿದಂಥ ಒಂದು ಮಾತು ಅಥರ್ವಣ ವೇದದಲ್ಲಿ ಪ್ರಸ್ತುತವಾಗಿದೆ. ಭಗವಂತ ಅಂತರ್ಬಹಿರ್ವ್ಯಾಪ್ತನಾಗಿದ್ದಾನೆ, ತನ್ನ ರೂಪವನ್ನು ಎರಡು ಅಂತ ಮಾಡಿಕೊಂಡ, ಒಂದು ವೆಂಕಟೇಶ ಅಂತ, ಇನ್ನೊಂದು ನಾರಾಯಣ ಅಂತ ಹೇಳ್ತಾರೆ. ವಿಷ್ಣು ವೆಂಕಟೇಶಾಖ್ಯಂ ನಾರಾಯಣಮಿತಿ ದ್ವೇಧ ಚಕಾರ. ಅದರಲ್ಲಿ ನಾರಾಯಣ ಅನ್ನೋ ತನ್ನ ರೂಪವನ್ನು ವೈಕುಂಠದಲ್ಲಿ ನೆಲೆಗೊಳಿಸಿದ್ದಂತೆ, ವೆಂಕಟೇಶ ಅನ್ನೋ ರೂಪವನ್ನು ವೆಂಕಟಾಚಲದಲ್ಲಿ ನಿತ್ಯ ನೆಲೆಗೊಳಿಸಿದ ಅಂತ ಹೇಳ್ತದೆ. ವೆಂಕಟೇಶಾಖ್ಯ ವೆಂಕಟಾಚಲಂ ನಿತ್ಯವಾಸಸಂ ಬಿಂಬಾದುದ್ಭೂತಂ ಬಿಂಬಂ ತದ್ವನ್ನಾರಾಯಣಾದ್ ವೆಂಕಟೇಶೋ ವೈಕುಂಠಾಖ್ಯ ವೆಂಕಟಾಚಲ ತದನು ವೆಂಕಟಾಚಲನಾಮಕಂ ಸಂಸ್ಥಾನಂ ಅಂತ ಅಥರ್ವಣ ವೇದದಲ್ಲಿ ಬಂದಿದೆ ಅಂತ ಉಲ್ಲೇಖಿಸ್ತಾರೆ. ಒಂದು ದೀಪದಿಂದ ಇನ್ನೊಂದು ದೀಪ, ಆ ದೀಪದಿಂದ ಮತ್ತೊಂದು ದೀಪ, ಹಾಗೆ ಭಗವಂತನ ಅನೇಕ ರೂಪಗಳು ಆ ನಾರಾಯಣ ಅನ್ನೋ ದೀಪದಿಂದಲೇ ಬಂದದ್ದಂತೆ. ಆ ಮೊದಲನೇ ದೀಪಕ್ಕೂ ಎರಡನೇ ದೀಪಕ್ಕೂ ಅಂತರ ಇರಬಹುದು, ಆದರೆ ಭಗವಂತನ ರೂಪದಲ್ಲಿ ಅಂತರ ಇಲ್ಲ. ಅವನು ದೇಶ ಕಾಲ ಎಲ್ಲದರಿಂದ ವ್ಯಾಪಿಸಿರ್ತಾನೆ. ಅವನಿಗೆ ದೇಶದ ಪರಿಮಿತಿ ಇಲ್ಲ, ಕಾಲದ ಪರಿಮಿತಿ ಇಲ್ಲ, ದೇಶದಿಂದಾಗುವ ವಿಕಾರ ಇಲ್ಲ, ಪರಿಣಾಮ ಇಲ್ಲ. ನಾವೆಲ್ಲ ದೇಶದ ಪರಿಮಿತಿ ಉಳ್ಳವರು, ಹಾಗಾಗಿಯೂ ಭಗವಂತನನ್ನು ಹಂಸ ಅಂತ ಕರೀತಾರೆ. ದೇಶಕೃತ ವಿಕಾರ ಇಲ್ಲದವ. ನೋಡಿ, ಭಕ್ತರ ಭಕ್ತಿ, ಏನನ್ನೇ ಭಗವಂತನಿಗೆ ಅರ್ಪಿಸಿದರೂ ಸ್ವೀಕಾರ ಮಾಡ್ತೇನೆ ಅಂತಾನೆ ಶ್ರೀಹರಿ ಕರುಣಾಸಾಗರ. ಅವರು ಏನನ್ನೇ ಅರ್ಪಿಸಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅರ್ಪಿಸುವ ಪದಾರ್ಥಗಳು ಮುಖ್ಯ ಅಲ್ಲ, ಅರ್ಪಿಸುವ ಭಕ್ತನ ಹೃದಯದ ಭಕ್ತಿ ಮುಖ್ಯ ಅಂತಾನೆ ಶ್ರೀಹರಿ. ಆ ಭಕ್ತಿಗೆ ತಾನು ಪ್ರಸನ್ನನಾಗ್ತಾನೆ. ಈ ಅರ್ಥದಲ್ಲಿಯೂ ಭಗವಂತನನ್ನು ಹಂಸ ಅಂತ ತಿಳಿಬಹುದು. ಯಾರು ಏನನ್ನೇ ಕೊಟ್ಟರೂ ಅದನ್ನು ಭಗವಂತ ತನ್ನ ಸ್ವಾಖ್ಯರಸವನ್ನು ಮಾತ್ರ ಸ್ವೀಕರಿಸಿ ಅದರ ಒಳಗಿರುವ ಪ್ರಕೃತಿಯ ಯಾವ ಸಂಪರ್ಕವನ್ನು ಮಾಡದೆ ಪರಿಶುದ್ಧನಾಗಿರ್ತಾನೆ ಅಂತ ಹಂಸ ಅಂತ ತಿಳಿಬೇಕಂತ. ಬಹಳ ಜನ ಪ್ರಶ್ನೆ ಮಾಡೋದುಂಟು, ಭಗವಂತ ಎಲ್ಲಿದ್ದಾನೆ ಹೇಳ್ರಿ, ಅವನಿದ್ರೆ ನಮಗೆ ತೋರಿಸ್ರಿ, ಆ ರೀತಿ ಬಹಳ ಜನ ಕೇಳ್ತೇವೆ. ಅದಕ್ಕೆ ಪುರಾಣ ಶಾಸ್ತ್ರಗಳು ತಿಳಿಸ್ತಾವೆ, ಭಗವಂತ ಎಲ್ಲಿಲ್ಲ ಹೇಳ್ರಿ ಅಂತ. ಅವನಿಲ್ಲದ ಜಾಗವೇ ಇಲ್ಲ, ಭಗವಂತ ಇಲ್ಲೇ ಇದ್ದಾನೆ ಅಂತ ನಾವು ನೀವು ಕಣ್ಣಿನಿಂದ ನೋಡಲಾರೆವು,
ಆದರೆ ಅವನನ್ನು ಅನುಭವಿಸ್ಬೋದು. ಅನುಭವಿಸ್ಬೋದು ಅಂದ್ರೆ ಅರ್ಥ, ನಾಲಿಗೆ ಮೇಲೆ ಸಕ್ಕರೆ ಇಟ್ಟರೆ ಸಕ್ಕರೆ ಸಿಹಿಯನ್ನು ಅನುಭವಿಸ್ಬೋದೇ ಹೊರತು ಕಣ್ಣಿನಿಂದ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಪ್ಪಟ ಸಕ್ಕರೆ, ಅವನನ್ನು ಅನುಭವಿಸ್ಬೋದು. ಈ ಅರ್ಥದಲ್ಲಿಯೂ ಹಂಸ, ಹಂಸ ಶಬ್ದದಿಂದ ಭಗವಂತನನ್ನು ನಾವು ನಮ್ಮೊಳಗೆ ಅನುಭವಿಸ್ಬೋದು ಅಂತ ತಿಳಿಬಹುದು. ಅದಕ್ಕೆ ಒಂದು ಹಂಸ ಮಂತ್ರ ಅಂತಿದೆ, ಹಂಸ ಸೋಹಂ ಸ್ವಾಹ ಅಂತ ಆ ಮಂತ್ರ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಜಪಿಸುವವರು ಮುಖ್ಯ ಪ್ರಾಣದೇವರು. ಅವರು ಪ್ರತಿಯೊಬ್ಬ ಜೀವರ ಅಂತರ್ಯಾಮಿಯಾಗಿ ಈ ತರಹ ಜಪವನ್ನು ನಿರಂತರ ಮಾಡ್ತಾರೆ. ಎಷ್ಟು ಮಾಡ್ತಾರೆ ಅಂತ ಹೇಳುವ ಒಂದು ಪ್ರಮಾಣ ಇದೆ. ಅದನ್ನು ಕನ್ನಡೀಕರಿಸಿ ಜಗನ್ನಾಥದಾಸರು ಹೇಳಿದ್ದಾರೆ, 6321,000 ಅಂತ ಒಂದು ಪದ್ಯದಲ್ಲಿ. 21,600 ಮಂತ್ರವನ್ನು ಜಪಿಸುವ ಸಂಖ್ಯೆ, 21,600 ಬಾರಿ ಜಪಿಸ್ತಾರೆ. ಅದರ ಅಭಿಪ್ರಾಯ ಏನು? ಅಲ್ಲಿ ಹಂಸ ಯೋಚನೆ ಮಾಡಿ ಬಹಳ ಅದ್ಭುತವಾಗಿ ಚಿಂತನೆಗೆ ಬರ್ತದೆ. ಈಗ ಎಂದೂ ನಾವು ಭಗವಂತನಲ್ಲ, ಈ ರೀತಿ ಅನುಸಂಧಾನ ಸಜ್ಜನರಲ್ಲಿ ಬರೆಸಬೇಕು ಅಂತ ಆ ಮಂತ್ರವನ್ನು ಜಪಿಸ್ತಾರೆ. ಕೆಲವರಿದ್ದಾರೆ ಯೋಗ್ಯರಲ್ಲದವರು, ಅವರಲ್ಲಿ ನಾನೇ ಭಗವಂತ ಅನ್ನೋ ಭಾವ ಹುಟ್ಟಿಸುವಂತೆ ಜಪಿಸ್ತಾರಂತೆ. ಹಾಗಾಗಿ ಹಂಸ ಅನ್ನೋ ಶಬ್ದ ಬಹಳ ಅರ್ಥಗರ್ಭಿತ. ಒಳಗಿರುವವ, ಒಳಗಿದ್ದು ಪ್ರೇರೇಪಿಸುವವ, ಒಳಗಿದ್ದು ತನಗೆ ಜೀವನಿಂದ ಆಗುವ ಯಾವುದೇ ವಿಕಾರಗಳಿಗೆ ಒಳಪಡದವ. ಜೀವಾತ್ಮ ಒಳಗಿದ್ದಾನೆ ದೇಹದೊಳಗೆ, ಆದರೆ ಅನೇಕ ವಿಕಾರಗಳಿಗೆ ಒಳಗಾಗ್ತಾನೆ. ಉಚ್ಚತ್ವ ನೀಚತ್ವ ಅಂತ ಹೇಳ್ತದೆ ಶಾಸ್ತ್ರ. ಜೀವನ ಜೊತೆಗೆ ಭಗವಂತ ಇದ್ದಾನೆ, ಜೀವನ ಅಂತರ್ಯಾಮಿಯಾಗಿದ್ದಾನೆ. ಭಗವಂತನ ಅನೇಕ ರೂಪಗಳಲ್ಲಿ ಜೀವಾಂತರ್ಯಾಮಿ ರೂಪ ಬಹಳ ಮುಖ್ಯ. 4 ರೂಪಗಳು ಅಂತ ಬಹಳ ಪ್ರಸಿದ್ಧ. ಆ 4ರಲ್ಲಿ ಜೀವಾಂತರ್ಗತ ರೂಪ ಭಗವಂತಂದು ಬಹಳ ವಿಶೇಷ ಅಂತ ಹೇಳ್ತಾರೆ. ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವಉದಯೇತ್ ಪುರುಷಃ ಅಂತ ಪುರುಷ ಸೂಕ್ತದಲ್ಲಿ 3 ಪಾದ ಹೇಳ್ತದೆ, 3 ಭಗವದ್ರೂಪ. ಹಾಗೆ 4ನೇದ್ದು ಜೀವಾಂತರ್ಯಾಮಿಯಾದ ಭಗವದ್ರೂಪ. ಆ ರೂಪ ಅದು ಜೀವನ ಯಾವ ಪರಿಣಾಮಕ್ಕೆ ವಿಕಾರಕ್ಕೆ ಒಳಗಾಗಲ್ಲ ಜೀವನಂತೆ. ಒಂದು ಉದಾಹರಣೆ ಕೊಡ್ತಾರೆ, ಆ ಉದಾಹರಣೆಯಿಂದ ಈ ಹಂಸ ಎಷ್ಟು ಪರಿಶುದ್ಧ ಅಂತ ನೀವು ಚಿಂತನೆ ಮಾಡಬಹುದು. ಕಬ್ಬಿಣದಲ್ಲಿ ಬೆಂಕಿ ಸೇರ್ತದೆ ಯಾವಾಗ ಅಂದರೆ ಕಬ್ಬಿಣ ಕಾಯಿಸಿದಾಗ. ಮಣಿಸ್ಬೇಕಾಗಿರೋದು ಕಬ್ಬಿಣವನ್ನು, ಹಾಗಾಗಿ ಏಟು ಹಾಕ್ತವೆ. ಚೆನ್ನಾಗಿ ಏಟು ಹಾಕಿದಂಗೆ ಕಬ್ಬಿಣ ಮಣಿತದೆ, ಏಟು ಕಬ್ಬಿಣಕ್ಕೆ ಬೀಳ್ತದೆ ಹೊರತು ಕಬ್ಬಿಣದ ಒಳಗೆ ಸೇರಿದೆ ಬೆಂಕಿಗಲ್ಲ. ನಾವೆಲ್ಲ ಕಬ್ಬಿಣದ ಉಪಾಧಿಯಲ್ಲಿದ್ದೇವೆ, ನಮ್ಮೊಳಗೆ ಭಗವಂತ ಬೆಂಕಿಯಂತೆ ಸೇರ್ತಾನೆ. ಬೆಂಕಿಯಂತೆ ಅವನು ಪರಿಶುದ್ಧ, ಅವನಿಗೆ ಯಾವ ಇದನ್ನು ನಾವು ಅನುಸಂಧಾನ ಮಾಡಬಹುದು ಈ ಹಂಸವಾಹನನಾದ ಶ್ರೀನಿವಾಸನಲ್ಲಿ. ಹಂಸ ಅನ್ನೋ ಶಬ್ದದಿಂದ ಪರಿಶುದ್ಧ ಅಂತ ಅರ್ಥ ತಿಳಿದ್ರೆ ಜೀವನಿಗಾಗುವ ವಿಕಾರಗಳು ಭಗವಂತನಿಗಾಗ್ತಾ ಇಲ್ಲ, ಆಗಲ್ಲ. ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪಕಃ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ಅಂತ ಉಪನಿಷತ್ತು ಹೇಳ್ತದೆ. ಆತ ನಿಷ್ಕಲ, ಆತ ನಿರಂಜನ. ನಿರಂಜನ ಅಂದರೆ ದೋಷರಹಿತ. ಹರೇ ಶ್ರೀನಿವಾಸ. ಶ್ರೀನಿವಾಸ ದೇವರು ಉತ್ತರ ಬೀದಿಗೆ ಬಂದಿದ್ದಾರೆ. ಅವನ ಉತ್ತರ ಏನು ಅಂತ ಕೇಳಲಿಕ್ಕಾಗಿ ಇಷ್ಟು ಜನ ಭಕ್ತರು ಕಾತುರತೆಯಿಂದ ಕಾಯ್ತಾ ಕೂತಿದ್ದಾರೆ. ಶ್ರೀನಿವಾಸ ದೇವರು ಇವತ್ತಿನ ರೂಪ ಹೆಣ್ಣಿನ ರೂಪವನ್ನು ಧಾರಣ ಮಾಡಿಕೊಂಡು ಬಂದಿದ್ದಾರೆ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆ ಹೆಣ್ಣಿನ ರೂಪವೂ ಕೂಡ ಎಷ್ಟು ಅದ್ಭುತವಾಗಿ
ಮಾಡಿಕೊಂಡು ಬಂದಿದ್ದಾನೆ ಶ್ರೀನಿವಾಸ ಅಂತಂದರೆ ಕೈಯಲ್ಲಿ ವೀಣೆಯನ್ನು ಹಿಡಿದಿದ್ದಾರೆ. ಶ್ರೀನಿವಾಸ ದೇವರು ಅವರ ಸನ್ನಿಧಾನದಲ್ಲಿ ಎಲ್ಲ ಜಿಯಂಗಾರ್ ಸ್ವಾಮಿಗಳು ದಿವ್ಯ ಪ್ರಬಂಧವನ್ನು ಪಾರಾಯಣ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಸರಸ್ವತಿ ವೇಷವನ್ನು ಧಾರಣ ಮಾಡಿಕೊಂಡು ಶ್ರೀನಿವಾಸ ದೇವರು ಬಂದರೆ ವೇದ ಹೇಳುತ್ತದೆ ಪಾವಕಾನ ಸರಸ್ವತಿ, ಸರಸ್ವತಿ ಶಬ್ದ ವಾಚ್ಯನಾದಂಥವನು ಪರಮಾತ್ಮನೇ. ಸರಸ್ವತಿ ಅಂದಾಗ ಕೆಲವೊಂದು ವಿಶಿಷ್ಟವಾದಂತಹ ಕಲೆಗಳಿಗೆ, ಉದಾಹರಣೆಗೆ ಲಲಿತ ಕಲೆಗಳು ಅಂತ ನಾವೇನು ಕರಿತೀವಿ, ಈ ಲಲಿತ ಕಲೆಗಳಿಗೆ ಅಭಿಮಾನಿ ಆದಂಥವಳು ಸರಸ್ವತಿ. ಆ ರೂಪವನ್ನು ಧಾರಣ ಮಾಡಿಕೊಂಡು ಬಂದ ಶ್ರೀನಿವಾಸ ಸೂಚನೆ ಕೊಡ್ತಾ ಇದ್ದಾನೆ, ಆ ಸರಸ್ವತಿಯಲ್ಲಿ ಆ ಶಕ್ತಿ ಇರೋದು ನನ್ನಿಂದಲೇನೆ. ಜಗತ್ತಿನಲ್ಲಿ ಪ್ರಸಿದ್ಧವಾದಂತಹ ಲಲಿತ ಕಲೆಗಳಿಗೆ ಅಭಿಮಾನಿ ಅಥವಾ ಲಲಿತ ಕಲೆಗಳ ಪಿತಾಮಹ ಅಂತ ಪ್ರಸಿದ್ಧನಾದಂಥವನು ವಿಶ್ವಕರ್ಮ. ಶ್ರೀನಿವಾಸ ದೇವರ ಈ ಒಂದು ತಿರುಮಲಾ ಕ್ಷೇತ್ರದಲ್ಲಿ ಇರುವಂತಹ ಬೆಟ್ಟವನ್ನು ಕೂಡ ಬ್ರಹ್ಮದೇವರ ಆಜ್ಞಾನುಸಾರವಾಗಿ ವಿಶ್ವಕರ್ಮ ಕಟ್ಟಿದ ಅಂತ ಹೇಳ್ತೇವೆ. ಆ ವಿಶ್ವಕರ್ಮನಿಗೂ ಬ್ರಹ್ಮದೇವರಿಗೆ, ವಿಶ್ವಕರ್ಮನಿಗೆ ಹೇಳು ಅಂತ ಹೇಳಿದಂತಹ ಬ್ರಹ್ಮದೇವರಿಗೂ ಬುದ್ಧಿಯನ್ನು ಹಾಕಿ
ಕೆಲಸವನ್ನು ಮಾಡಿ ಮಾಡಿಸಿಕೊಂಡಂಥವನು ಸಾಕ್ಷಾತ್ ಈ ಶ್ರೀನಿವಾಸನೇ. ಇಂತಹ ಶ್ರೀನಿವಾಸನ ದಿವ್ಯ ಭವ್ಯವಾದಂತಹ ಈ ಹಂಸವಾಹನದ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ವಿಪ್ರ ವೃಂದ, ಸನ್ಯಾಸಿಗಳ ವೃಂದ ಭಗವಂತನ ಮುಂದೆ ಕಟಿಬದ್ಧರಾಗಿ ನಿಂತು ಕಿಂಕರರೂ ಆಗಿ ಅವನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಹೇಳು ಅಂತ ಶ್ರೀನಿವಾಸನ ಒಂದು ಸಣ್ಣ ಸೂಚನೆಯನ್ನು ಕಾಯ್ತಾ ಇಲ್ಲಿ ಕುಳಿತು ತಾವು ಅವನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಹಂಸ. ಹಂಸ ಮತ್ತು ಬಕ ಎರಡೂ ಕೂಡ ನೋಡಲಿಕ್ಕೆ ಒಂದೇ ಥರ ಇರ್ತವೆ. ಅದು ಬೆಳ್ಳಗಿರ್ತದೆ, ಇದು ಬೆಳ್ಳಗಿರ್ತದೆ. ಆದರೆ ಪರಮಾತ್ಮ ಬಕರೂಪದಲ್ಲಿ ಬಂದ ಅಸುರನನ್ನು ವಧೆ ಮಾಡಿದರೆ ಹಂಸರೂಪದಲ್ಲಿ ಬಂದಂತಹ ಈ ಸಮರ್ಪಣೆಯನ್ನು ತನ್ನ ವಾಹನವನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಹಾಗಾದರೆ ಬಕಕ್ಕೂ ಮತ್ತು ಹಂಸಕ್ಕೂ ವ್ಯತ್ಯಾಸವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಕೋಭೇದ ಬಕಹಂಸಯೋಹೋ. ಅದಕ್ಕೆ ಬಹಳ ಸುಲಭ ಅಂತೆ. ಎರಡರ ಮುಂದೂ ಹಾಲನ್ನು ಇಟ್ಟಾಗ ಬಕಪಕ್ಷಿ ಹಾಲನ್ನು ಗಳಗಳನೆ ಕುಡಿದು ಬಿಡುತ್ತದೆ. ನೋಡಿ ಎಷ್ಟು ಅದ್ಭುತವಾದ ವ್ಯವಸ್ಥೆಯಲ್ಲಿ ಇದೆ ಭಗವಂತನ ಈ ವೀಣೆಯ ಒಂದು ವ್ಯವಸ್ಥೆಯನ್ನು ಅಲ್ಲಿ ಇರುವಂತಹ ಅರ್ಚಕರು ಗಮನಿಸಿ ಭಗವಂತನ ಇಚ್ಛೆ ಅದು. ಯಾಕೆ ಇಂಥವು ಆಗ್ತವೆ ಅಂತೇಳಂತಂದರೆ ನಾವು ಬೇರೆ ಕಡೆಗೆ ಲಕ್ಷ್ಯ ಕೊಡಬಾರದು, ಅವನ ಕಡೆಗೆ ಲಕ್ಷ್ಯ ಕೊಡಬೇಕು ಅಂತ ಇಂತಹ ಸೂಚನೆಗಳನ್ನು ಮಾಡಿಸಿ ತನ್ನ ಭಕ್ತರನ್ನು ತನ್ನ ಕಡೆಗೆ ಸೆಳೆದು ಇಟ್ಟುಕೊಳ್ಳುವ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾ ಇದ್ದಾನೆ. ಆ ಶ್ರೀನಿವಾಸನ ಈ ಅದ್ಭುತವಾದಂತಹ ದರ್ಶನ ಎಲ್ಲ ದಿಕ್ಕುಗಳಲ್ಲಿ ಬರ್ತಾ ಇದ್ದರೆ ಇಲ್ಲಿ ಈ ದಿಕ್ಕಿನಲ್ಲಿ ನೋಡಿ ಎಷ್ಟು ಜನರು ಶ್ರೀನಿವಾಸನ ಕರುಣಾಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಅನ್ನುವ ಹಾಗೆ ಅಲ್ಲಿ ಬಂದಿದ್ದಾರೆ ಅನ್ನುವುದನ್ನು ನಾವು ಗಮನಿಸಬೇಕು. ಇಂತಹ ಶ್ರೀನಿವಾಸ ಆ ಪಾವಕಾನ ಸರಸ್ವತಿ ಸರಸ್ವತಿ ಸೂಕ್ತದಿಂದ ಪ್ರತಿಪಾದ್ಯನಾದಂಥವನು ನಾನೇ ಅಂತನ್ನುವ ಸೂಚನೆಯನ್ನು ಆ ಶ್ರೀನಿವಾಸ ದೇವರು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಆ ಹಾಲನ್ನು ನಾವು ಎದುರಿಗೆ ಇಟ್ಟಾಗ ಬಕಪಕ್ಷಿ ಹಾಲನ್ನು ಘಟಘಟನೆ ಕುಡಿದರೆ ಹಂಸ ಪಕ್ಷಿ ಅದರಲ್ಲಿರುವ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೆ, ನೀರನ್ನು ಚೆಲ್ಲಿಬಿಡುತ್ತದೆ, ನೀರನ್ನು ಬಿಟ್ಟು ಬಿಡುತ್ತದೆ. ಇದು ಕೇವಲ ಹಂಸ ಪಕ್ಷಿಗೆ ಮಾತ್ರ ಭಗವಂತ ಕೊಟ್ಟಿರುವಂತಹ ವಿಶೇಷತೆ ಇದು. ಅಧಿಕಾರಿಗಳು ಅರ್ಚಕರು ಇಲ್ಲಿ ಏನಕೇನ ಪ್ರಕಾರೇಣ ಶ್ರೀನಿವಾಸನ ದರ್ಶನ ನಮಗಾಗಲಿ, ಶ್ರೀನಿವಾಸನ ಸ್ಪರ್ಶ ನಮಗೆ ಆಗಲಿ, ಅದು ಬೃಹದಾಕಾರವಾಗಿರ್ತಕ್ಕಂತಹ ಈ ಹಂಸ, ಆ ಹಂಸದ ಮೇಲೆ ಪವಡಿಸ್ತಾ ಇರುವಂತಹ ಶ್ವೇತಾಂಬರ ಧಾರಿಯಾದಂತಹ ವೀಣಾ ಪಾಣಿಯಾದಂತಹ ಶ್ರೀನಿವಾಸನ ಈ ಅದ್ಭುತವಾದಂತಹ ರೂಪ, ಶ್ವೇತದ ವಸ್ತ್ರ, ಶ್ವೇತದ ಮಾಲೆಗಳು ಇವು ಎಲ್ಲವೂ ಕೂಡ ಅವನನ್ನು ನೋಡಲಿಕ್ಕೆ ಆಗಿವೆ. ಅವನ ಸರಸ್ವತಿ ರೂಪದಿಂದ ಬಂದಿರುವ ಉದ್ದೇಶವೇ ಅದು. ಬುದ್ಧಿಯನ್ನು ಪ್ರೇರಣೆ ಮಾಡುವಂಥವಳು ಸರಸ್ವತಿ, ಭಾರತೀದೇವಿ ಇವರೆಲ್ಲರೂ ಕೂಡ ನಮ್ಮ ಬುದ್ಧಿ ಪ್ರೇರಕರು. ಬ್ರಹ್ಮದೇವರು ಜಗದ್ಗುರುಗಳಾದರೆ ಅವರ ಪತ್ನಿ ಭಾರತೀದೇವಿ ನಮ್ಮನ್ನು ಬುದ್ಧಿಯನ್ನು ಪ್ರೇರೇಪಿಸುವಂಥವಳು. ಆ ಬುದ್ಧಿಯನ್ನು ಪ್ರೇರೇಪಿಸುವ ಶಕ್ತಿಯನ್ನು ಅವಳಿಗೆ ಕೊಟ್ಟವನು
ಆ ಜಗದೊಡೆಯನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸ ದೇವರು ಅದಕ್ಕೆ ಅನುಗ್ರಹವನ್ನು ಮಾಡಿ ಇದನ್ನು ಎಲ್ಲದರ ಸೂಚನೆ ಮಾಡಲಿಕ್ಕಾಗೇನೆ ನೋಡಿ. ಅದು ಅಲ್ಲಿ ಹೇಳ್ತಾ ಇದ್ದಾರೆ, ವಿದ್ಯೆ ನೀಡುವ ಸರಸ್ವತಿ ಆ ಮನಸ್ಸಿನಲ್ಲಿ ಪರಮಾತ್ಮನನ್ನು ನಾವು ನೆಲೆಸಿಕೊಂಡಾಗ ಹೃದಯವನ್ನೇ ನಾವು ವೀಣೆಯನ್ನಾಗಿ ಮಾಡಿಕೊಳ್ಬೇಕಂತೆ. ಹೃದಯವನ್ನೇ ವೀಣೆಯನ್ನಾಗಿ ಮಾಡಿ ಅವನ ಪಾದಗಳನ್ನು ನಾವು ನೆನೆಸ್ತಾ ಹೋದಂಗೆ, ಧ್ಯಾನಿಸ್ತಾ ಹೋದಂಗೆ ಅವರಿಗೆ ನನ್ನ ಪಾಣಿಯನ್ನು ಕೊಡ್ತೇನೆ. ನೋಡಿ, ಅಲ್ಲಿ ವೀಣೆಯ ಮೇಲೆ ಅವನ ಕೈಗಳಿವೆ, ಎರಡೂ ಕೈಗಳನ್ನು ನೀಡೋದರಿಂದ ನಮಗೆ ಆಗುವ ಲಾಭ ಏನು ಅಂತಂದರೆ, ಎರಡೂ ಕೈಗಳನ್ನು ನಮ್ಮ ಹೃದಯದ ಮೇಲೆ ಭಗವಂತ ಇಡ್ತಾನೆ. ಅವನ ಅನುಗ್ರಹೋನ್ಮುಖವಾದಂತಹ ಒಂದು ಅಭಯಹಸ್ತ, ವರದ ಹಸ್ತ, ಇವು ಎರಡೂ ನಮಗೆ ಸಿಕ್ಕು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತನ್ನುವುದಕ್ಕಾಗೇನೆ ಭಗವಂತ ಈ ವಾರ್ಷಿಕ ಬ್ರಹ್ಮೋತ್ಸವದಲ್ಲಿ ಎರಡನೇ ದಿವಸದ ರಾತ್ರಿ ವೀಣಾಪಾಣಿಯಾಗಿ ಬಂದಂತಹ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಶ್ರೀನಿವಾಸ ದೇವರ ಧೇ ದಯಾ ನಿಧೇ ದಯಾ ನಿಧೇ ದಯಾ ನಿಧೇ ದಯಾ ನಿಧೇ ದಯಾ ನಿಧೇ ದಯಾ ನಿಧೇ ದಯಾ ನಿಧೇ. ಆದಿತ್ಯ ಪುರಾಣದಲ್ಲಿ ಶ್ರೀನಿವಾಸನನ್ನ ದೇವಶರ್ಮ ಹೀಗೆ ಸ್ತೋತ್ರ ಮಾಡ್ತಾನೆ. ಆ ಭಗವಂತನನ್ನ ದಯಾನಿಧೇ ದಯಾನಿಧೇ ಅಂತ ಕೊಂಡಾಡಿದರೂ ಕೂಡ ನಮ್ಮ ಮೇಲೆ ಪ್ರೀತನಾಗ್ತಾನೆ, ಅನುಗ್ರಹ ಮಾಡ್ತಾನೆ ಅಂತಂದಾರೆ. ಆದಿತ್ಯ ಪುರಾಣ ಭಗವಂತನ ಸಕಲ ವಿಧವಾದ ಅವಯವಗಳ ಮೂಲಕ ನಾವು ಅನುಸಂಧಾನ ದರ್ಶನ ಮಾಡ್ತಾ ಬರಬೇಕು. ಅವನು ಧರಿಸಿದಂತಹ ಆಯುಧಗಳು, ಆಭರಣ ಒಂದೊಂದು ಕೂಡ ನಮಗೆ ಅನೇಕ ಫಲಗಳನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಎಸ್ ವಿ ಬಿ ಸಿ ಚಾನೆಲ್ಲಿನ ಮೂಲಕ ನೇರ ಪ್ರಸಾರದಲ್ಲಿ ಹಂಸವಾಹನ ವೀಣಾಪಾಣಿ ಭಗವಂತನ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಅಕರಂಚ ಕರೌ ದತ್ವಾ ಕರೋಷಿ ತವ ಪೂಜಕಂ ಅಪದಂಚ ಪದೌ ದತ್ವಾ ತ್ವತ್ತೀರ್ಥ ಕ್ಷೇತ್ರಗಾಮಿನಂ ಅಂತ ಆದಿತ್ಯ ಪುರಾಣದ ಮಾತು. ಭಗವಂತ ನಮಗೆಲ್ಲ ಕೈ ನೀಡಿದ್ದೇ ಆ ಭಗವಂತನ ಪೂಜೆ ಮಾಡಲಿ ಅಂತ, ಪಾದಗಳನ್ನು ನೀಡಿದ್ದೇ ಆ ಭಗವಂತನ ಕ್ಷೇತ್ರ ತೀರ್ಥಗಳಿಗೆ ಯಾತ್ರೆ ಮಾಡಲಿ ಅಂತ. ಯಾವೆಲ್ಲ ಅವಯವಗಳು ಆ ಜಗದೊಡೆಯ ಶ್ರೀನಿವಾಸ ನಮಗಾಗಿ ಅಂತ ನೀಡಿದ್ದಾನೆ ಅವುಗಳನ್ನು ಸಾರ್ಥಕ ಮಾಡಿಕೊಳ್ಬೇಕು. ಕಣ್ಣು ನೀಡಿದ್ದೇ ಆ ಭಗವಂತನ ದರ್ಶನ ಆಗಲಿ. ಜಾತ್ಯಂಧಾನಾಂಚ ಚಕ್ಷುಂಷಿ ದಾಸಿ ತನ್ಮೂರ್ತಿ ದರ್ಶನಾತ್ ಶ್ರೋತ್ರಾಣಿ ಬಧಿರಾಣಾಂಚ ತತ್ಕಥಾ ಶ್ರವಣಾತ್ ತಥಾ ಅಂತ ಆದಿತ್ಯ ಪುರಾಣ. ಹುಟ್ಟಿನಿಂದ ಕುರುಡರಾದವರು ಈ ಶ್ರೀನಿವಾಸನ ದರ್ಶನಕ್ಕೆ ಅಂತ ಬಂದು ಅವನನ್ನು ಭಕ್ತಿಯಿಂದ ಆರಾಧಿಸಿದಲ್ಲಿ ಚಕ್ಷುಂಷಿ ದಾಸಿ ತನ್ಮೂರ್ತಿ ದರ್ಶನಾತ್ ತನ್ನ ಮೂರ್ತಿಗಳನ್ನು ನೋಡಲಿ, ತನ್ನ ಭಕ್ತರ ದರ್ಶನ ಮಾಡಲಿ ಅಂತ ಅವರಿಗೆ ಕಣ್ಣುಗಳನ್ನು ನೀಡ್ತಾನೆ. ಶ್ರೋತ್ರಾಣಿ ಬಧಿರಾಣಾಂಚ ತುತ್ಕಥಾ ಶ್ರವಣಾತ್ ತಥಾ ತಿರುಮಲ ಕ್ಷೇತ್ರಕ್ಕೆ ಬಂದು ಶ್ರೀನಿವಾಸನ ಕಥಾಶ್ರವಣ ಮಾಡಿದರೆ ಆ ಕಥಾಶ್ರವಣಕ್ಕಾಗಿ ಇಂಥ ಕಿವಿಗಳನ್ನು ನೀಡ್ತಾನೆ. ಸರ್ವಾರ್ಥ ಪೂರಣೇ ಚಾಪಿ ತೊತ್ಸಮೋಂಡೆ ನ ಕುತ್ರಚಿತ್. ಈ ಬ್ರಹ್ಮಾಂಡದಲ್ಲಿ ಎಲ್ಲಿ ಹುಡುಕಿದರೂ ಸಕಲಾಭೀಷ್ಟಪ್ರದನಾದ ಮತ್ತೊಬ್ಬ ದೇವರಿಲ್ಲ. ಸಕಲಾಭೀಷ್ಟಪ್ರದ ದೇವತೆ ಅಂದರೆ ಅದು ಶ್ರೀನಿವಾಸ ಅಂತ ತಿಳಿಸ್ತದೆ ಪುರಾಣ. ಹೃದಯಾಕಾಶದಲ್ಲಿ ಇಂಥ ಹಂಸವಾಹನನಾದ ವೀಣಾಪಾಣಿ ಶ್ರೀನಿವಾಸನ ದರ್ಶನ ಮಾಡ್ತಾ ಅವನನ್ನು ಒಂದು ಬಾರಿ ಸ್ಮರಣೆ ಮಾಡಿದರೂ ಕೂಡ, ಅವನ ನಾಮವನ್ನು ಕೀರ್ತನೆ ಮಾಡಿದರೂ ನಮ್ಮ ಅಭೀಷ್ಟಗಳನ್ನು ಪೂರ್ಣ ಮಾಡದೇ ಇರಲ್ಲ. ಕಲಿಯುಗದ ಸಜ್ಜನರು ವಿಶೇಷವಾಗಿ ಮಾಡಬೇಕಾಗಿರೋದು ಅವನ ನಾಮ ಹಾಗೂ ಅವನ ಕಥಾಶ್ರವಣ, ಅವನ ರೂಪಗಳ ದರ್ಶನ,
ಅವನ ಉತ್ಸವಗಳಲ್ಲಿ ಪಾಲ್ಗೊಳ್ಳೋದು, ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಅವನ ಪೂಜಾರೂಪವಾಗಿ ಕರ್ತವ್ಯಗಳನ್ನು ಮಾಡುವುದು, ಇಷ್ಟನ್ನು ಮಾಡಿದರೆ ಭಗವಂತ ಪ್ರೀತನಾಗಿ ಅವನನ್ನು ಅನುಗ್ರಹಿಸೇ ಅನುಗ್ರಹಿಸ್ತಾನೆ. ಪುರಾಣಗಳು ಸಾರಿ ಹೇಳ್ತಾವೆ, ಈತನ ನಾಮವೇ ಸಾಕು ಅಂತ. ನಾಮಗಳಲ್ಲಿ ಎಷ್ಟು ಶಕ್ತಿ ಇದೆ, ಪಾಪ ಕಳೆಯುವ ಶಕ್ತಿ, ಯಾರೂ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ಇದೆ ಪಾಪಗಳನ್ನು ಕಳೆಯುವ ಶಕ್ತಿ. ವೆಂಕಟೇಶ ಸಮೋ ನಾಸ್ತಿ, ನ ಭೂತೋ ನ ಭವಿಷ್ಯತಿ. ವೆಂಕಟೇಶನಿಗೆ ಸದೃಶನಾದ ಮತ್ತೊಬ್ಬ ದೇವತೆ ಇಲ್ಲ. ನ ಭೂತೋ ನ ಭವಿಷ್ಯತಿ, ಮುಂದಿಲ್ಲ ಹಿಂದೆ ಬಂದಿಲ್ಲ. ಕಲಿಯುಗದಲ್ಲಿ ನಮ್ಮಿಂದ ನಡೆಯುವಂಥ ಅಪರಾಧಗಳು ಬಹಳ, ಆ ಅಪರಾಧಗಳು ನಡೀಲಿಕ್ಕೆ ಕಾರಣಗಳು ಬಹಳ. ಪರಿಸರ ಕಾರಣ ಆಗ್ತದೆ, ಸುತ್ತಮುತ್ತಲು ಇರುವ ವ್ಯಕ್ತಿಗಳು ಕಾರಣ ಆಗ್ತಾರೆ. ಆದರೆ ಆ ಅಪರಾಧಗಳನ್ನು ಕಳೆದು ಉದ್ಧಾರ ಮಾಡಲಿಕ್ಕೆಂದೇ ಪರ್ವತಾರೂಢನಾಗಿ ವೈಕುಂಠದಿಂದ ಕೆಳಗಿಳಿದು ನಾರಾಯಣ ಬಂದಿದ್ದಾನೆ ಅಂತಂತಾರೆ. ಕಲೌ ಯುಗೇ ಪಾಪಕೃತಾಂ ನರಾಣಾಂ ಶುದ್ಧಾರಣಾರ್ಥ ಜಗದೀಶ ಚೇಷ್ಟಾಃ. ಜಗದೀಶ ಚೇಷ್ಟಾಃ ಕಲೌ ಯುಗೇ ಪಾಪಕೃತಾಂ ನರಾಣಾಂ. ಕಲಿಯುಗದಲ್ಲಿ ನಡೆದ ಅಪರಾಧಗಳ ಶಮನ ಮಾಡಬೇಕು, ಅವರನ್ನು ಉದ್ಧರಿಸಬೇಕು, ಅವರ ಪಶ್ಚಾತ್ತಾಪಕ್ಕೆ ಅವರನ್ನು ಉದ್ಧಾರ ಮಾಡಿ ಅನುಗ್ರಹಿಸಬೇಕು ಅಂತ ಭಗವಂತ ತನ್ನ ಚೇಷ್ಟೆಗಳನ್ನು ನಡೆಸ್ತಾನೇ ಇದ್ದಾನಂತೆ. ಈಗಲೂ ನಡೆಸ್ತಾ ಇದ್ದಾನೆ ಶ್ರೀನಿವಾಸ. ಹಾಗಾಗಿ ಆ ಶ್ರೀನಿವಾಸನ ದರ್ಶನ, ಅವನ ರೂಪಗಳ ಚಿಂತನ, ಅವನ ನಾಮಗಳ ಕೀರ್ತನ, ಅವನ ವಾಹನಗಳ ದರ್ಶನ, ಇವೆಲ್ಲವೂ ನಮ್ಮಿಂದ ನಡಿಬೇಕು ಅಂತ ಪುರಾಣಗಳು ಸಾರ್ತಾವೆ. ಒಂದು ಬಾರಿ ಭಗವಂತನ ನಾಮ ಸಾಧ್ಯವಾದಷ್ಟು ಎತ್ತರದ ಧ್ವನಿಯಲ್ಲಿ ಹೇಳೋ ಪ್ರಯತ್ನ ಮಾಡಬೇಕು. ನನಾದ ನಾರಾಯಣ ಆದಿಪುರುಷಂ ಅಂತಾರೆ. ದೇವರು ಧ್ವನಿ ಕೊಟ್ಟದ್ದೇ ಭಗವಂತನ ನಾಮಗಳನ್ನು ಗಟ್ಟಿಯಾಗಿ ಹೇಳಲಿ ಅಂತ. ನಾವು ಮೆಲ್ಲನೆ ಹೇಳಿದರೆ ಪಾಪಗಳೆಲ್ಲ ಸ್ವಲ್ಪ ದೂರ ಮಾತ್ರ ಹೋಗಿರ್ತಾವೆ, ಮತ್ತೆ ಸ್ವಲ್ಪ ಜೋರಾಗಿ ಹೇಳಿದರೆ ಮತ್ತಷ್ಟು ದೂರ ಹೋಗ್ತಾವೆ, ಇನ್ನೂ ಗಟ್ಟಿಯಾಗಿ ಹೇಳಿದರೆ ಪಾಪಗಳೆಲ್ಲ ನಮ್ಮಿಂದ ದೂರನೇ ಓಡಿ ಹೋಗ್ತಾವೆ. ಇಂಥ ಉತ್ಸವಗಳಲ್ಲಿ ಪಾಲ್ಗೊಂಡು ಅವನ ನಾಮಗಳನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಿ ಚೆನ್ನಾಗಿ ನರ್ತನ ಮಾಡಬೇಕು. ಮಲಗಿ ಪದ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ ಅಂತಾರೆ. ಪರಮ ಪವಿತ್ರವಾದ ಕೋಟಿ ಕೋಟಿ ಭಕ್ತರನ್ನು ಉದ್ಧರಿಸಿದ ಸ್ವಾಮಿ ಪುಷ್ಕರಣಿ, ಅದನ್ನು ನಾವು ದರ್ಶನ ಮಾಡ್ತಾ ಇದ್ದೇವೆ. ಇದರ ಮಹಿಮೆಗಳು 18 ಪುರಾಣಗಳಲ್ಲಿ ಬರ್ತದೆ. ಅಂಥ ಸ್ವಾಮಿ ಪುಷ್ಕರಣಿಯ ತೀರ್ಥ, ಈ ತೀರದಲ್ಲಿ ಶ್ರೀನಿವಾಸನಿಗೆ ನಡೀತಾ ಇರುವಂಥ ಹಂಸವಾಹನ ಉತ್ಸವ, ಅಹೋಭಾಗ್ಯ ನೇರ ಪ್ರಸಾರದಲ್ಲಿ SVBC ಮೂಲಕ ನಾವೆಲ್ಲ ನೋಡ್ತಾ ಇರೋದು. ಆ ಭಗವಂತನ ಮಹಿಮೆಗಳನ್ನು ಹೇಳುವಾಗ ಪುರಾಣಗಳು ಸಾರಿ ಹೇಳ್ತಾವೆ, ಸರ್ವೋತ್ತಮನಾದ, ಸರ್ವೇಶ್ವರನಾದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಶ್ರೀನಿವಾಸನ ನಾಮ, ಅವನ ಚರಿತ್ರೆ, ಕೀರ್ತನ, ಇವೆಲ್ಲ ನಮ್ಮಿಂದ ಅವಶ್ಯ ಕರ್ತವ್ಯವೇ. ಹತ್ತಿರ ಹತ್ತಿರ ಬರ್ತಾ ಇದೆ ಗರ್ಭಗುಡಿಯ ಹತ್ತಿರ ಶ್ರೀನಿವಾಸನ ಉತ್ಸವ, ಬರಮಾಡಿಕೊಳ್ತಾ ಇದ್ದಾರೆ ಕಿಂಕರರೆಲ್ಲರೂ. ಸೇವೆಯಲ್ಲಿ ಹಗಲು ರಾತ್ರಿ ತೊಡಗಿಕೊಂಡಂತಹ ಶ್ರೀನಿವಾಸನ ಕಿಂಕರರು ಸದಾ ಭಗವಂತನಿಗೆ ಶ್ರದ್ಧೆಯಿಂದ ಪೂಜೆಗಳನ್ನು ಸಲ್ಲಿಸ್ತಾರೆ. ಇದು ಭಾರತ ದೇಶದ ಅತ್ಯದ್ಭುತವಾದಂತಹ ಮಹಿಮೆ. ಭಾರತ ಇದು ಕರ್ಮಭೂಮಿ, ಇಲ್ಲಿ 4 ದಿಕ್ಕಿನಲ್ಲಿ ಭಗವಂತನ ಸನ್ನಿಧಾನ, 3 ದಿಕ್ಕಿನಲ್ಲಿ ಸಮುದ್ರಗಳು, 1 ದಿಕ್ಕಿನಲ್ಲಿ ಮಾತ್ರ ಹಿಮಾಲಯ. ಎಲ್ಲೆಡೆಯಲ್ಲಿ ಇಲ್ಲಿರುವ ಗಾಳಿ, ಇಲ್ಲಿರುವ ನದಿಯ ನೀರಿನ ಕಣಗಳು, ಮಣ್ಣಿನ ಒಂದೊಂದು ಧೂಳಿನ ಕಣಗಳು, ಅಲ್ಲೆಲ್ಲ ಭಗವಂತನಲ್ಲಿ ಶ್ರದ್ಧೆ.
ಶ್ರದ್ಧೆ ವಿಶೇಷವಾಗಿ ತುಂಬಿದೆ. ವಿದೇಶಗಳಲ್ಲಿರುವವರು ಕೂಡ ಭಾರತದಲ್ಲಿ ನಡೆಯುವ ಇಂಥ ಮಹೋನ್ನತವಾದ ಉತ್ಸವವನ್ನು ನೋಡಿ ಶ್ರದ್ಧಾಭಕ್ತಿ ಪರವಶರಾಗಿ ಭಗವಂತನನ್ನು ಕಾಣಲಿಕ್ಕೆ ಅಂತ ಬಂದದ್ದಿದೆ, ಅವನ ಅನುಗ್ರಹವನ್ನು ಪಡೆದದ್ದೂ ಇದೆ. ಅಂಥ ಅದ್ಭುತವಾದ ಉತ್ಸವ ಈ ಹಬ್ಬವೇ, ನಿಜವಾದ ಹಬ್ಬ ಈ ಹಬ್ಬವೇ, ನಿಜವಾದ ನಮ್ಮೆಲ್ಲರ ಕಣ್ಣು ಮನ ಸೆಳೆಯುವಂಥ ಹಬ್ಬ ಅಂತ ಚಿಂತನೆ ಮಾಡಬೇಕು. ಹಿಂದೆ ತಿಳಿಸಿದಂತೆ ಅನೇಕ ತೀರ್ಥಗಳು ಹಾಗೂ ಕ್ಷೇತ್ರಗಳು, ಅದರ ಅಭಿಮಾನಿ ದೇವತೆಗಳು ಈ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಈ ಪರ್ವತದ ಬಳಿಗೆ ಬಂದು ಸನ್ನಿಹಿತರಾಗಿ ಶ್ರೀನಿವಾಸನ ಉತ್ಸವದಲ್ಲಿ ಭಾಗವಹಿಸ್ತಾರೆ ಅಂತ ಪುರಾಣಗಳು ಹೇಳ್ತವೆ. ನಮ್ಮ ಕಣ್ಣಿಗೆ ಅವರು ಕಾಣದಿರಬಹುದು, ಆದರೆ ಅವರೆಲ್ಲ ಒಂದು ರೂಪದಿಂದ ಶ್ರೀನಿವಾಸನ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಈಗ ನಾವು ಶ್ರೀನಿವಾಸನಿಗೆ ಆರತಿಯನ್ನು ನೋಡ್ತಾ ಇದ್ದೇವೆ. ಮಹೋನ್ನತವಾದಂಥ ಆರತಿ, ತೇರಾರ್ತಿ ಅಂತ ಪ್ರಸಿದ್ಧ. ಈ ಆರತಿಯನ್ನು ಮಾಡೋಣದ್ರಿಂದ ನಮ್ಮ ಸಂಸಾರದ ತೇರು ನಿಧಾನ ಸಾಗಿ ಅದು ಭಗವಂತನ ಹಿಡಿದಕ್ಕೆ ಕರೆದುಕೊಂಡು ಹೋಗ್ತದೆ ಅನ್ನೋ ಸಂಕೇತ. ಅದನ್ನು ಅರ್ಚಕರು ನೆರವೇರಿಸ್ತಾ ಇದ್ದಾರೆ. ಇಂಥ ಆರತಿಗಳು ಒಂದೊಂದು ಕೂಡ ಒಂದೊಂದು ಫಲ ನೀಡುತ್ತವೆ ಅಂತಿದೆ. ಆ ಹಂಸದ ಭಾಗ, ಪುಚ್ಛ ಭಾಗ ದರ್ಶನ ಆಗ್ತಾ ಇದೆ. ನೀವು ನೋಡ್ತಿದ್ದೀರಿ ಪುಷ್ಕರಣಿಯ ತೀರ್ಥದಲ್ಲಿ ಅಲ್ಲಿರುವ ಸನ್ನಿಹಿತ ಕ್ಷೇತ್ರ ತೀರ್ಥಾಭಿಮಾನಿಗಳನ್ನು ಆರಾಧಿಸ್ತಾ ಇದ್ದಾರೆ. ಮತ್ತೊಂದು ಆರತಿ ನಡೀತಾ ಇದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲೇ ಇದ್ದು ಶ್ರೀನಿವಾಸನ ದರ್ಶನ ಮಾಡಬೇಕು, ಅವನ ನಾಮ ಹೇಳಿ ಅವನ ಸ್ಮರಣೆ ಮಾಡಬೇಕು. ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ SVBC ಚಾನೆಲಿನವರು. ವಿಶೇಷವಾಗಿ ಸ್ವಾಮಿ ಪುಷ್ಕರಣಿಯ ಮಹಾತ್ಮ್ಯವನ್ನು ಪುರಾಣಗಳಲ್ಲಿ ಸಾರುವಾಗ ಯಸ್ ನಾಯಾತ್ ವಾರಿಣಿ ಸ್ವಾಮಿ ಪುಷ್ಕರಿಣ್ಯಾ ಸ್ಮರನ್ ಹರಿನ್ ಸಪ್ತಜನ್ಮ ಕೃತಂ ಪಾಪಂ ಸಹಸಾಸವ್ಯಪೋಹತಿ ಅಂತ ಪದ್ಮಪುರಾಣ ಹೇಳ್ತದೆ. ಏಳು ಜನ್ಮಗಳಲ್ಲಿ ಮಾಡಿದಂಥ ಎಷ್ಟೋ ಪಾಪಗಳು ಒಂದು ಬಾರಿ ಪುಷ್ಕರಣಿಯಲ್ಲಿ ಸ್ನಾನ ಮಾತ್ರದಿಂದ ಪರಿಹಾರ ಆಗ್ತಾವೆ. ಹಾಗಾಗಿ ಪುಷ್ಕರಣಿಯ ತೀರ್ಥಾಭಿಮಾನಿಯನ್ನು ಆರತಿಯಿಂದ ಆರಾಧಿಸ್ತಾ ಇದ್ದಾರೆ ಕಿಂಕರ್ರು, ಸೇವಾ ಕಿಂಕರ್ರು. ನಾವು ಅದರ ದರ್ಶನ ಮಾಡ್ತಾ ಇದ್ದೇವೆ. ಹಿಂದೆ ಪ್ರತಪ್ತ ಕೀರ್ತಿಮಾನ್ ಅನ್ನುವಂಥ ರಾಜ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರ ಪ್ರಭಾವ. ಶ್ರೀನಿವಾಸ ದೇವರ ಅದ್ಭುತವಾದಂತಹ ಈ ಹಂಸವಾಹನದ ಉತ್ಸವ ಸ್ವಾಮಿ ಪುಷ್ಕರಣಿಯ ಆರತಿಯ ಮುಖಾಂತರವಾಗಿ ಮತ್ತೆ ಪುನಃ ಗರ್ಭಗುಡಿಯನ್ನು ಸೇರುವಂತಹ ಸಮಯ ಸನ್ನಿಹಿತವಾಗಿ ಬರ್ತಾ ಇದೆ. ಸ್ವಾಮಿ ಪುಷ್ಕರಣಿ ತೀರೇ ರಮಯ ಸಹಮೋದತೆ ಅಂತ ವೆಂಕಟೇಶ ಸ್ತೋತ್ರದಲ್ಲಿ ನಾವು ಕೇಳ್ತಾ ಇದ್ದೇವೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಇಂತಹ ಅನೇಕ ತೀರ್ಥಗಳು ತಿರುಮಲಾ ಕ್ಷೇತ್ರದಲ್ಲಿ ಇದ್ದದ್ದನ್ನು ನಾವು ನೋಡ್ತಾ ಇದ್ದೇವೆ. 66 ಕೋಟಿ ತೀರ್ಥಗಳು ಇಲ್ಲಿ ಇದ್ದಾವೆ ಅಂತನ್ನುವ ಒಂದು ಮಾತು ಪುರಾಣ ಉಲ್ಲೇಖ ಮಾಡುತ್ತದೆ. ಅದರಿಂದ ಯಾವ ತೀರ್ಥವೂ ಕೂಡ ಇದಕ್ಕೆ ಸಮಾನವಾದಂತಹ ತೀರ್ಥಗಳು ಇಲ್ಲ. 66 ಕೋಟಿ ತೀರ್ಥಾನಿ ಪುಣ್ಯೇಸ್ಮಿನ್ ಬೂಧರೋತ್ತಮೆ ಅಷ್ಟೋತ್ತರ ಸಹಸ್ತಂತೋ ತೇಷು ಮುಖ್ಯಾನಿ ಸುವ್ರತ ತೀರ್ಥಾನಿ ಯಾನೀಹ ಸದ್ಧರ್ಮರಥಾನಿ ವೈ ಅಂತ ಆ ಶ್ರೀನಿವಾಸ ದೇವರ ಆರತಿಯನ್ನು ಮಾಡಿ ನೈವೇದ್ಯ ನಿತ್ಯ ತೃಪ್ತನಿಗೆ ನೈವೇದ್ಯವನ್ನು ಉಣ್ಣಿಸುವಂತಹ ಒಂದು ಕಾರ್ಯ ನಡೀತಾ ಇದೆ. ಶ್ರೀನಿವಾಸ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹಂಸದ ಸೂಚನೆಯ ಹಾಗೆ ಸಾರಭೋಕ್ತ ಅವನು. ಹಂಸದ ಮಾತು ಅದು ಸಾರಭೋಕ್ತವೇ, ಸಾರಭೋಕ್ತನೇ ಅವನು ಆಗಿದ್ದಾನೆ.
ಅನ್ನದಲ್ಲಿ ಬರುವಂತಹ ಪರಮಾತ್ಮ ಊಟ ಮಾಡುವ ನೈವೇದ್ಯವನ್ನು ಅವರಿವರು ಮಾಡಿದ್ದು ಸ್ವೀಕಾರ ಮಾಡೋದಿಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಇಂದಿಗೂ ಸಹ ಶ್ರೀನಿವಾಸ ದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದಾಳೆ. ಅದನ್ನೇ ಶ್ರೀನಿವಾಸ ದೇವರು ಸ್ವೀಕಾರ ಮಾಡಿ ತಾನು ಉಣ್ಣೋದರಿಂದ ಜಗತ್ತಿಗೆ ಅನ್ನ ಸಿಗುತ್ತದೆ ಅನ್ನುವುದಕ್ಕಾಗಿ ಅವನು ಅನ್ನವನ್ನು ಉಣ್ತಾ ಇದ್ದಾನೆ. ಇಂತಹ ಸಾರಾತ್ ಸಾರ ಭೋಕ್ತನಾಗಿರ್ತಕ್ಕಂತಹ ಪರಮಾತ್ಮನ ಆ ಕಿರೀಟದಲ್ಲಿ ಸೂರ್ಯಚಂದ್ರರು ಅರ್ಧ ಆಗಿ ಇರೋದು ಚಂದ್ರ, ಪೂರ್ಣವಾಗಿರುವುದು ಸೂರ್ಯ. ಆ ಸೂರ್ಯಚಂದ್ರರ ಬೆಳಕಿನ ಮುಂದೆ ನಾವೇನು ಮನುಷ್ಯರು ಆರತಿ ಕಸ್ಮೈ
ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ